चयन्मयादितरता अर्थविघराट तेने आदिवे मुह्यं सूरय तेजो वारी मृद यथा विमय ये मृषा धामना स्व सदा निरस्तक सत्यम परम धीमहि सृष्टिस्थिप्य हेयनदृशितमो बंधमोक्ष यस्म श्री ब्रह्मद्र प्रभृतिवर्गरद्वेशत्मक विष्ण्यस्ता सता सकलगुणनिधि सर्वोषव्यपेता पूर्णानन्दाव्ययो गुरुरपि परमश्चिन्त एतं महान्तं धर्मप्रोज्झितकैतवोऽत्र निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सदोहृद तेत्र कृति शुश्रूशुभिस्तक्षणा निगमकोलिम फल शुकमुादमृतद्रवसंयुत पिबत भागवत रसम आलिय मुहुर्होरिकाुका अभ्रमं भंगरहितम् अजडम विमल सदा आनंद तीर्थम तुम भजे तपत्रपहमती यदनुभा कडमतिरिजंतुर्जाते चेतो देवता भारती सा, मम वचसे निधत्ता सन्निधि मानसे अस्मत्कुर श्रीमदाचार्य श्रीमदाचार्यपर्यता वंदे गुरुपरंपरा विद्यां विबुराचार्य वेद दुर्मत दुर्मतध्वांडम सत्य ध्यान मुनिम भजे पंचाश्वर्षपर्यत सतत राम पूजक श्री गुरुराट भासताम नो हृदंबरे बंधुस्व गुरष्टतपंकेह प्राप्त मं पिपात सतत याचे निबद्धाजलि तित्त मगुणदोषिंतन विधो नून मना मां श्री सत्यात्म श्रीसत्यात्मगुरोद्रियुगलम तो हिवा नमे सद्गति येह शुकत्सम्य शिक्षिस्म कृपाले तन्वंदे धेनुपाचार तत्विद्धगुभ्यो नम हरी नमः हरि ओं हरि ओम स्वस्थस्य अशेड संमङ्गलाने संतो श्लोके श्रवण पठन मात्रेन वक्तुश्च श्रोत्रोणाम निखिल कलिकृत कलम शाप अनोदन पटुते धर्म्यखेला पुरुषार्थ साधने भूते अध्य श्रीमद् भागवते परीक्षित आत्म कथा प्रारंभेसति किञ्चित पूर्व ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ನಿನ್ನೆ ದಿನ ಶ್ರೀಕೃಷ್ಣ ತಾನು ಮಥುರೆಯನ್ನು ಪ್ರವೇಶ ಮಾಡಿ ಆ ಧನುರ್ಯಜ್ಞದ ಹಿಂದಿನ ದಿನವೇ ಅಗಸನನ್ನು ಕೊಂದು ಕುಬ್ಜೆ ಮತ್ತು ಸುಧಾಮ ಮಾಲಾಕಾರನಿಂದ ಸತ್ಕೃತನಾಗಿ ಧನುರ್ಯತ್ನದ ಧನುಷ್ಯವನ್ನು ಮುರಿದು ಎರಡು ಸಾವಿರಕ ಸೈನಿಕರನ್ನು ಕೊಂದು ಕಂಸನ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಿದ್ದಾನೆ ಪರಾ ಶ್ರೀಕೃಷ್ಣನೇ ಪರಾಕ್ರಮದಿಂದ ಕೃಷ್ಣ ಕಂಸ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಒಂದು ಕಪ್ಪು ಬಣ್ಣದ ವ್ಯಕ್ತಿ ಅವನನ್ನು ಸಂಪೂರ್ಣ ಬೆಡ್ರೂಮ್ನಲ್ಲಿ ಓಡಾಡಿಸಿತು ಕೊನೆ ಕೇಳಿದೆ ಕೌಂಸ ಯಾರು ನೀನು ನಾನು ಭಯ ಎಲ್ಲಿದ್ದಿ ನಿನ್ನಲ್ಲೇ ಇದ್ದೇನೆ ನನ್ನಲ್ಲಿ ಯಾಕೆ ಮಾಸ ಮಾಡಿದ್ದೆ ನಾನು ಎಲ್ಲೆಲ್ಲೂ ಇರ್ತೇನೆ ಆದರೆ ತಪ್ಪು ಮಾಡಿದವಂಥವನಿಗೆ ಮಾತ್ರ ನಾನು ಪೀಡಿಸ್ತೇನೆ ನಾನೇನು ತಪ್ಪು ಮಾಡೀನಿ ನೆನಪು ಮಾಡ್ಕೊ ಭಯ ಹುಟ್ಟಿಸಿದವ ಇನ್ನೊಬ್ಬರಿಗೆ ತಾನು ಭಯದಿಂದ ಪೀಡಿತನಾಗ್ತಾನೆ ನೀನು ಉಳಿಯಬೇಕು ಅಂತ ತಿಳ್ಕೊಂಡು ಅಂತೇಳಿ ಆರು ಮಕ್ಕಳನ್ನು ಸಂಹಾರ ಮಾಡಿದೆಯಲ್ಲ ಹೌದು ಮಾಡಿದೆ ನನಗ್ಯಾರು ಹೇಳೋರು ಕೇಳೋರಿದ್ದಾರೆ ಆ ಮಾಡಿದ ಪಾಪ ನಿನ್ನನ್ನು ಪೀಡಿಸ್ತಾ ಇದ್ದಲ್ಲ ಮತ್ತೆ ಯಾಕೆ ನೀನು ಹನ್ನೆರಡು ಜನ ಹಸುರನ್ನು ಗೋಕುಲಕ್ಕೆ ಕಳಿಸಿದೆ ಹೌದು ನನಗೆ ಸಂಶಯ ಬಂತು ನನ್ನ ಮೃತ್ಯು ಅಲ್ಲೇ ಇದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಮೃತ್ಯುವಿಗೆ ಅನಿಸ್ತೇನು ಹೌದು ಅಂದ್ ಅಂದ ಇದ್ದವ್ರು ಯಾರಿದ್ದಾರೆ ಮತ್ತು ಇನ್ನೊಬ್ಬರನ್ನು ಕೊಲ್ಲುವಾಗ ಅವ್ರು ಅನ್ನಿಸ್ತಾ ನನಗೆ ಗೊತ್ತಿಲ್ಲ ನಾನಂತ ನಾ ಉಳಿಯೋ ಸಲುವಾಗಿ ಕೊಲ್ತೇನೆ ಮತ್ತೆ ಮತ್ತೇನು ಮತ್ತೆ ನನ್ನನ್ನು ಯಾಕೆ ಕರೆದೆ ನಾನು ಎಲ್ಲಿ ಕರೆದೀನಿ ಕರೆದಿಯಲ್ಲ ಮೈಯೆಲ್ಲ ಬೆವರು ಸಿಗತ್ತದ ನಾಳೆ ಏನಾಗ್ತದೆ ಅಂತ ಹೇಳಿ ಮಂತ್ರಿಗಳ ಜೊತೆಗೆ ಮೀಟಿಂಗ್ ಮಾಡಿದೆಯಲ್ಲ ಕೋಲಿ ಹಾಪೀಡನ್ನು ತಯಾರು ಮಾಡಿ ಅವನು ತಯಾರು ಮಾಡಿರಿ ಇವನು ತಯಾರು ಮಾಡಿರಿ ಅಲ್ಲ ಎರಡು ಬಾಲಕರು ಒಬ್ಬನಿಗೆ ಹತ್ತು ವರ್ಷ ಎರಡು ತಿಂಗಳು ಇನ್ನೊಬ್ಬನ ಅವನಕ್ಕಿಂತ ಆರು ತಿಂಗಳು ದೊಡ್ಡವನು ಹನ್ನೊಂದು ವರ್ಷ ಹತ್ರ ಹತ್ತಿರ ಇದ್ದಾನೆ ಇಲ್ಲ ಅವರು ಮಹಾಪರಾಕ್ರಮಿಗಳು ನೀನು ನಾನು ಪರಾಕ್ರಮಿ ಮತ್ತು ಯಾಕೆ ಅನಿಸ್ತೇ ಅಂಜಂಗಿಲ್ಲ ಮತ್ತು ಯಾಕೆ ನಿದ್ದೆ ಬರಲ್ಲ ನಿನಗೆ ಹ್ಞೂ ಸಹ ಎಚ್ಚರ ಮಾಡ್ತೇನೆ ಏನು ಭಯ ಬಂದಿದೆಯಲ್ಲ ಈ ಭಯ ದೂರ ಆಗಬೇಕಾದ್ರೆ ಒಂದೇ ಒಂದು ಉಪಾಯ ಏನು ಆ ಕೃಷ್ಣನಿಗೆ ಹೋಗಿ ನಾಳೆ ಶರಣ ಹೋಗು ವಸುದೇವ ದೇವಕಿಯರನ್ನು ಬಿಡಿಸು ನಿಮ್ಮ ಅಪ್ಪನನ್ನು ತಂದು ರಾಜ್ಯದ ಮೇಲೆ ಕೂಡಿಸು ಕೃಷ್ಣನಿಗಳನ್ನ ನೀಂಥ ಪಗದಿ ಶಿಕ್ಷೆ ಕೊಡು ಅಂತಿರ್ಕೊಂಡು ಅಂತೇಳಿ ಏಯ್ ಯಾರು ನೀನು ನನಗೆ ಉಪದೇಶ ಕೊಡ್ತೀಯ ನಿನಗೆ ಉಪದೇಶ ಅಲ್ಲ ನಿನ್ನ ಹಿತಕರವಾದ ಮಾತನ್ನು ಹೇಳ್ತೇನೆ ಹೋಗು ನಿನ್ನ ಅವಶ್ಯಕತೆ ನನಗಿಲ್ಲ ಕಂಸ ನಿನ್ನ ಮನಸ್ಸಿನ ಕಣ ಕಣದಲ್ಲಿ ನಾನು ತುಂಬಿನೋ ಅದಕ್ಕೋಸ್ಕರವೇ ಆ ಸ್ಟೇಜ್ ಇನ್ನೂ ಎತ್ತರ ಮಾಡಿದೆಲ್ಲ ಅದನ್ನು ತೋರಿಸ್ಕೊಡ್ತೀನಿ ಬೇಕಾಗಿಲ್ಲ ನಿಮ್ಗೆ ಮಲಗಲಿಕ್ಕೆ ಪ್ರಯತ್ನ ಮಾಡಿದೆ ತಾನು ಮಾಡಿದ ಎಲ್ಲ ಕೆಟ್ಟ ಕೆಲಸಗಳು ಎಷ್ಟು ಜನರನ್ನು ಕೊಂದೆ ಎಷ್ಟು ಗೋಗಳನ್ನು ಕೊಂದೆ ಎಷ್ಟು ಬ್ರಾಹ್ಮಣರನ್ನು ಕೊಂದೆ ಎಷ್ಟು ಜನರ ಶಾಪ ತೆಗೆದುಕೊಂಡೆ ಆ ದೇವಕಿಯ ಮಕ್ಕಳನ್ನು ಹಸುಗೂಸು ಹುಟ್ಟಿದ ಕೂಸು ಎತ್ತಿ ಕಲ್ಲಿನ ಮೇಲೆ ಎಸೆದರೆ ತಲೆ ಪುಡಿ ಪುಡಿಯಾಗಿ ಚೀರುತ್ತಾ ನನಗೇನು ಕರುಣೆ ಬರಲಿಲ್ಲಲ್ಲ ಕೃಷ್ಣ ನನ್ನನ್ನು ಹೀಗೆ ಕೊಲ್ತಾನೇನು ನನ್ನ ತಲೆ ಹೊಡಿತಾನೇನು ಹೀಗೆ ಏನೇನೋ ಚಿಂತೆಯನ್ನು ಮಾಡ್ತಾ ಅಷ್ಟಲ್ಲಿ ಕಂಸ ಮಹಾರಾಜರು ಜಾಗೃತಗೊಳ್ಳಬೇಕು ಪ್ರಾತಃ ಕಾಲವಾಗಿರೇ ಅರುಣೋದಯ ಮುಗಿದು ಸೂರ್ಯೋದಯ ಪ್ರಾರಂಭವಾಗುತ್ತಿರೇ ಗಡಿಬಿಡಿಯಿಂದ ಎತ್ತ ಮಂತ್ರಿಗಳನ್ನು ಕರೆಸಿದ ಎಲ್ಲ ತಯಾರದಲ್ಲೇನೇನು ಬೇಕು ಎಲ್ಲ ಆಯುಧಗಳನ್ನು ಇಟ್ಟುಕೊಂಡಿದ್ದಾನೆ ಕವಚ ಹಾಕ್ಕೊಂಡಿದ್ದಾನೆ ತಲೆಯ ಮೇಲೆ ಪ್ರಹಾರ ಆದರೂ ಇವನಾಗಬಾರ್ದು ಹೇಳಿ ತಲೆ ಸ್ಥಿರಸ್ತ್ರಾಣ ಹಾಕಿಕೊಂಡು ಅದರ ಮೇಲೆ ಕಿರಿಟು ಹಾಕ್ಕೊಂಡಿದ್ದಾನೆ ತನ್ನ ಸೆಕ್ಯುರಿಟಿ ಕಮಾಂಡೋಗಳಿಗೆ ತನ್ನ ಅಂಗರಕ್ಷಕರಿಗೆ ಎಲ್ಲ ಸಿದ್ಧತೆ ಇರಿ ಒಂದು ನೊಣ ಕೂಡ ನನ್ನ ಹತ್ರ ಬರಬಾರ್ದು ಸ್ವಲ್ಪ ಕೂಡ ಈ ಕಡೆಗೆ ಬಾರದಂತೆ ನೋಡ್ಕೊಳ್ಳ್ರಿ ಅಂತ ತಿಕೊಂಡು ಅಂತ ಹೇಳಿದ್ದೆ ಇಲ್ಲಿ ಕೃಷ್ಣ ಈ ಎರಡು ಕಡಿಂದ ಬರ್ತಾನೆ ನೀನು ಕೃಷ್ಣ ಬಲ ಕಡೆಯಿಂದ ಬರ್ತಾನೇನು ಅಂಚ್ಕೋತ ಅಂಚ್ಕೋತ ಬಂದು ಕೂತ್ಕೊಂಡಿದ್ದಾನೆ ನೋಡ್ತಾ ಬಂದು ಕುಳಿತಿದ್ದಾನೆ ನೀಲ್ ನಿಂತ್ಕೊ ನೀಲ್ ನಿಂತ್ಕೊ ನೀಲಿ ನಿಂತ್ಕೊ ಇಲ್ಲಿ ನಿಂತ್ಕೊ ಮನುಷ್ಯನಿಗೆ ಜೀವ ಭಯ ಎಷ್ಟು ರೀತಿಯಿಂದ ಪೀಡಿಸ್ತದೆ ಇನ್ನೊಬ್ಬರಿಗೆ ಹಾನಿ ಮಾಡುವಾಗ ಚಿಂತೆ ಮಾಡೋದಿಲ್ಲ ಮನುಷ್ಯ ತನ್ನ ತಲೆ ಮೇಲೆ ಬಂದಾಗ ಆಗ ಅವನಷ್ಟು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ನಿಶಕ್ತ ಹೇಳಿ ಮತ್ತೊಬ್ಬರು ಯಾರೂ ಆಗೋದಿಲ್ಲ ಎಲ್ಲ ಗಂಟೆಗೆ ಹೊಡಿತು ಎಲ್ಲ ಜನರು ಬಂದು ಕೂತ್ಕೊಂಡಿದ್ದಾರೆ ವಸುದೇವ ದೇವಕಿಯರನ್ನು ಕೈ ಕಾಲುಗಳಿಗೆ ಸರಪಳಿ ಹಾಕಿ ತಂದು ಕೂಡಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮಥುರೆಯ ಜನರು ಗೋಕುಲದಿಂದಲೂ ನೂರಾರು ಜನ ಬಂದಿದ್ದಾರೆ ಹೆಣ್ಮಕ್ಳು ಎರಡು ಜನ ಇನ್ನೂರು ಜನ ಅಂತ ಇವನ ಜೊತೆಯಲ್ಲೇ ಇದ್ದರು ಅವರು ಬಂದು ಕೂತ್ಕೊಂಡಿದ್ದಾರೆ ಎಲ್ಲರ ಎಲ್ಲ ಕಡೆಗೂ ರಂಗಮಂಚದಲ್ಲಿ ಒಂದು ಕಡೆಗೆ ಇಪ್ಪತ್ತೆರಡು ಅಕ್ಷೋಹಿಣಿ ಸೈನ್ಯ ದೂರದಲ್ಲಿ ತಯಾರಿದೆ ಈ ಕಡೆಯಲ್ಲಿ ಕುಸ್ತಿಯಾಡುವ ಸಂದರ್ಭಗಳು ಅನೇಕ ರೀತಿಯ ಆಯುಧಗಳನ್ನು ಹಿಡಿದುಕೊಂಡು ನಿಂತ್ಕೊಂಡಿರ್ತಕ್ಕಂಥ ಜನ ಆ ಕಾಲದಲ್ಲಿ ಆ ಹುಡುಗರನ್ನು ಕರೆಸಿರೋ ಕೃಷ್ಣರಾಮರನ್ನು ಇಲ್ಲ ದ್ವಾರಪಾರದ ಹತ್ರ ಬಾಗಿಲತ್ತಿರ ಬಂದಿದ್ದಾರೆ ಗುಪ್ತಚಾರ ಸೂಚನೆ ಆಗ ನೋಡ್ತಾ ಇದ್ದಾನೆ ಈಗ ಸುದ್ದಿ ಬರ್ತದೆ ಆನೆ ಕೃಷ್ಣನನ್ನು ತುಳಿದು ಹಾಕಿತು ಈಗ ಕ ವಸುದೇವ ದೇವಿಕೆರೊಳುವುದನ್ನು ನೋಡ್ತೇನೆ ಅಷ್ಟರಲ್ಲಿ ಇಬ್ಬರು ಪ್ರವೇಶ ಮಾಡ್ತಾರೆ ಮೈಯಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ರಕ್ತ ಸಿಡಿದಿದೆ ಆನಂತರ ಕೈಯಲ್ಲಿ ಅದೇ ಮುರಿದು ಹಾಕಿರ್ತಕ್ಕಂಥ ಇನ್ನೂ ರಕ್ತ ಸುರಿತಕ್ಕಂತಹ ಆನೆಯ ದಂತ ಇದೆ ಕೃಷ್ಣನ ಮೇಲೆ ಬಲರಾಮನ ಮೇಲೆ ಅಷ್ಟಲ್ಲಿ ಗುಪ್ತಚರವೆಂದು ಕಿವಿಯಲ್ಲಿ ಹೇಳಿದ ಇವನ ಮೇಲೆ ಕೂಲ್ಯಾಪೀಡನನ್ನು ಬಿಡಬೇಕು ಅಂತ ತಿಳ್ಕೊಂಡಂಥೇಳಿ ಪ್ರಯತ್ನ ಮಾಡಿದಾಗ ಕೃಷ್ಣ ಆ ಕೂಲ್ಯಾಪೀಡದ ಹಿಂದೆ ಹೋದ ಅದು ತಿರುಗುವಷ್ಟರಲ್ಲಿ ಈ ಕಡೆ ಮುಂದೆ ಬಂದ ಕಾಲು ಕೆಳಗೆ ಹೋದ ಅದನ್ನು ತಿರುಗಿಸಿ ತಿರುಗಿಸಿ ಅದರ ತಲೆ ಕೆಟ್ಟಿತು ಚೀರ್ಲಿಕ್ಕೆ ಪ್ರಾರಂಭವಾಯಿತು ಗರ ಗರ ತಿರುಗ್ತಾ ಇದೆ ಕೊನೆಗೆ ಶ್ರೀಕೃಷ್ಣ ಅದರ ಸೊಂಡಿಲನ್ನು ಹಿಡಿದು ಜೋರಾಗಿ ಜಗ್ಗಿದರೆ ದಡಮ್ಮನೆ ಬಿತ್ತು ಎರಡು ಹಲ್ಲುಗಳನ್ನು ಮುರಿದುಬಿಟ್ಟ ಶಕ್ತಿ ಒಂದರಿಂದ ಆನೆಯನ್ನು ಕೊಂದ ಇನ್ನೊಂದರಿಂದ ಆ ಮಾವುತನಿಗೆ ಕೊಂದಿದ್ದಾನೆ ಪಾರ್ವತಿ ವರದಿಂದ ಅವಧ್ಯನಾದ ಆನೆ ರುದ್ರದೇವರ ವರದಿಯಿಂದ ಅವಧನಾಗಿರ್ತಕ್ಕಂತಹ ಆ ಮಾವುತ ಇಬ್ಬರು ಸತ್ತು ಬಿದ್ದಿದ್ದಾರೆ ರಾಜ ಬಾಗಿಲದ ಅಥವಾ ರಕ್ತದ ಮಡವೂ ಹರುತ್ತಾಯಿದೆ ಕೌಂಸರ್ಗೆ ಕೇಳಿಸಿಯೂ ಕೇಳಿಸ್ದಂತೆ ಅವರನ್ನು ನೋಡ್ತಾ ಇದ್ದಾನೆ ರಂಗಮಂಚದಲ್ಲಿ ಪ್ರವೇಶ ಮಾಡ್ತಕ್ಕಂತಹ ಆ ಕೃಷ್ಣನನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಕಂಡಿದ್ದಾರೆ ವೇದವ್ಯಾಸರು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ವೇದವ್ಯಾಸರ ಗ್ರಂಥದಿಂದಲೇ ಎಲ್ಲ ಕವಿಗಳು ಕಾವ್ಯವನ್ನು ಕಲಿತವರು ಎಲ್ಲ ಕವಿಗಳು ತಮ್ಮ ನಾಟಕವನ್ನು ಬರೆದವರು ತಮ್ಮ ಅನೇಕ ಕಾವ್ಯಗಳನ್ನು ರಚಿಸಿರ್ತಕ್ಕಂಥವರು ಈ ವೇದವ್ಯಾಸ ದೇವರಿಂದಲೇ ಆ ವೇದವ್ಯಾಸ ದೇವರು ಕಾಳಿದಾಸನಿಗೆ ಉಪಮಾ ಕಾಳಿದಾಸಸ್ಯ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮಲ್ಲಾ ಅಶನಿಹಿ ನೃಣಂ ನರವರಹ ಸ್ತ್ರೀಣ್ ಸ್ಮರೋ ಮೂರ್ತಿಮಾನ್ ಒಳಗೆ ಪ್ರವೇಶ ಮಾಡ್ತಾ ಇದ್ದರೆ ಹನ್ನೆರಡು ಜನ ಹ್ಞೂ ಬರಲಿ ಅವನು ಕುಂದ ತಲೆ ಒಡೆದು ಬಿಡ್ತೇವೆ ಅವರಿಗೆ ನೋಡಿದ್ರು ಕೃಷ್ಣನ ಕಡೆಗೆ ಒಂದು ಸಿಡಿಲು ತಮ್ಮ ಕಡೆಗೆ ಬರ್ತಾ ಇದೆ ಅಂತ ಅನ್ನಿಸ್ತು ಗಡಗಡ ನಡಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಮಥುರೆಯಲ್ಲಿರಿ ಇಷ್ಟು ದಿವಸ ಉದ್ದವನಿಂದ ಅವರಿಂದ ಇವರಿಂದ ವರ್ಣನೆ ಕೇಳಿದ್ದರು ಓಹ್ ಇಷ್ಟು ಸುಂದರನೇ ಕೃಷ್ಣ ಅದ್ಭುತನಾಗಿರ್ತಕ್ಕಂಥ ಸರ್ವೋತ್ತಮ ಪರಮಾತ್ಮ ಇಷ್ಟು ಬಾಲಕರೂಪದಿಂದ ಇದ್ದಾನೆ ಅಂತ ಅವರಿಗೆ ಅನ್ನಿಸ್ತಂತೆ ಹೆಣ್ಮಕ್ಕಳಿಗಂತೂ ಕಾಮದೇವನೇ ಭೂಮಿಗೆ ಇಳಿದು ಬಂದಿದ್ದಾನೆ ಎಂಥ ಸುಂದರ ಎಂಥ ಸುಂದರ ತಮ್ಮ ತಾವೇ ದೃಷ್ಟಿ ತೆಗಿತಾ ಇದ್ದಾರೆ ಚಿಟಿಕೆ ಮಾಡ್ತಾ ಇದ್ದಾರೆ ಕೆಲವರು ತಮ್ಮ ಎಡಗಾಲನ್ನು ನೋಡ್ಕೊಳ್ತಾ ಇದ್ದಾರೆ ನಮ್ಮ ದೃಷ್ಟಿ ಆಗಬಾರ್ದು ಅಂತ ತಿಳ್ಕೊಂಡಂತೆ ಗೋಪಾಲಕರಿಗೆ ಓಹ್ ನಮ್ಮ ಕೃಷ್ಣ ಅರೆ ಯಾರನ್ನು ಕೊಂದು ಬಂದಿದ್ದಾನೆ ಏನಪ್ಪ ಇವ ಎಷ್ಟು ದುಷ್ಟ ಕಂಸ ನಮ್ಮ ಕೃಷ್ಣ ಏನೂ ಆಗೋದಿಲ್ಲ ಅವನಿಗೆ ಅಸತಾಮ್ ಕ್ಷಿತಿಭುಜಂ ಶಾಸ್ತ ಕಂಸನ ಮಾಂಡಲೀಕರಾಜರು ಓ ಇನ್ಮೇಲೆ ಇವನೇ ಚಕ್ರವರ್ತಿ ಆಗ್ತಾನೆ ಇವನ ಅಧೀನದಲ್ಲಿರಬೇಕಾಗ್ತದೆ ಇವನು ಹೇಳಿದಾಗೆ ಕೇಳ್ಕೊಂಡಿರಬೇಕಾಗ್ತಾರೆ ನಮ್ಮನ್ನು ನಿಯಮನ ಮಾಡತಕ್ಕಂಥ ವ್ಯಕ್ತಿ ಈಗಲೇ ಶರಣಾಗತರಾಗೋಣ ಅಂತಕೊಂಡು ಅಂತೇಳಿ ಮನಸ್ಸಿನಲ್ಲೇ ಶರಣಾಗತರಾಗಿದ್ದಾರೆ ವಸುದೇವ ದೇವ ಅವತ್ತು ಆ ಹುಟ್ಟಿದ ಶಿಶು ಸಣ್ಣ ಕೂಸಾದ ಶಿಶು ಇಷ್ಟು ದೊಡ್ಡದಾಗಿದೆಯೇ ಏನು ಎಷ್ಟು ಗಟ್ಟಿಮುಟ್ಟಾದ ಶರೀರ ಒಳ್ಳೆ ಬಾವುಗಳಲ್ಲಿ ಉಬ್ಬಿರ್ತಕ್ಕಂಥ ಬಾವುಗಳು ಆನಂತರ ಒಳ್ಳೆ ತುಂಬಿದ ಎದೆ ಆನಂತರ ತ್ರಿವಳಿಗಳು ಕಾಣಿಸ್ತಾ ಇವೆ ಒಂದು ಧ್ಯೇಜೆ ನೆಡ್ತಾ ಇದ್ದರೆ ಭೂಮಿ ಇದೆ ಅಂತಾನು ಇವನೇ ನಮ್ಮ ಕೃಷ್ಣನೇ ಅರೆ ಬಲರಾಮ ಇಷ್ಟು ದೊಡ್ಡವನಾಗಿದ್ದಾನೆ ರೋಹಿಣಿ ಮಗ ಪರಮಾತ್ಮ ಇವರೆಲ್ಲ ಮಲ್ಲರು ಸೈನಿಕರು ನೋಡಿದರೆ ಕಂಸನದ ಏನೋ ದುಷ್ಟ ವಿಚಾರ ಕಾಣಿಸ್ತದೆ ಪರಮಾತ್ಮ ರಕ್ಷಿಸು ಅಗ್ರತೋ ನಾರಸಿಂಹಶ್ಯಂ ಪೃಷ್ಠತೋ ಗೋಪಿನಂದನ ಉಭಯೋ ಪರಶುವರಸ್ತಾಂ ಅಂತ ಪ್ರಾರ್ಥನೆ ಇದ್ದಾರೆ ಹೊಸದೇವ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮಕಂ ಈ ಮಗುವಿಗೆ ಏನಾಗಬಾರ್ದು ಈ ಮಗುವಿಗೆ ಏನು ಆಗಬಾರ್ದು ನಮ್ಮ ಮಗು ನಮ್ಮ ಮಗು ದೇವಕ್ಕೆ ಅದೇ ತುಂಬಿ ಬಂದಿದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೃತ್ಯುಭೋಜಪತೇಹೇ ಕಂಸ ನೋಡಿದ ಅವನಿಗೆ ಕೃಷ್ಣ ಕಾಣಿಸ್ಲಿಲ್ಲ ಬಲರಾಮ ಕಾಣಿಸ್ಲಿಲ್ಲ ಕೋಣದ ಮೇಲೆ ಕುಳಿತುಕೊಂಡು ಯಮಧರ್ಮರಾಜ ಬರ್ತಾ ಇದ್ದಾನೆ ಆದರೆ ಯಮರಾಜ ಕೋಣದ ಮೇಲೆ ಬರಬೇಕಲ್ಲ ಯಾಕೆ ಬರ್ತಾ ಇದ್ದಾನೆ ಒಮ್ಮೆ ಅರೆ ಯಮ ಅಲ್ಲ ಗಂಡುಗಚ್ಚಿ ಹಾಕ್ಕೊಂಡು ಆನಂತರ ಸೊಂಟಕ್ಕೆ ಉತ್ತರಿಯ ವಸ್ತ್ರವನ್ನು ಕಟ್ಟಿಕೊಂಡು ಆಮೇಲೆ ತಲೆಯ ಮೇಲೆ ಕಿರೀಟದ ಜೊತೆಯಲ್ಲಿ ನವಿಲುಗರನ್ನು ಹಾಕ್ಕೊಂಡಿರ್ತಕ್ಕಂಥವನು ಈ ಸಣ್ಣ ಹುಡುಗ ನನಗೇನು ಮಾಡ್ತಾನೆ ಇನ್ನೊಂದು ಸಣ್ಣಕ್ಕೇ ಅವನ ಸ್ಥಳದಲ್ಲಿ ಯಮ ಕಾಣಿಸ್ತಾನೆ ಮೃತ್ಯುರ್ ಭೋಜಪತೆ ಅಲ್ಲಿರ್ತಕ್ಕಂಥ ಅನೇಕ ಉಪಾಸಕರಿದ್ದರು ಕೃಷ್ಣನನ್ನು ಉಪಾಸನೆ ಮಾಡ್ತಕ್ಕಂಥವರಿದ್ದರು ನಮ್ಮ ಆರಾಧ್ಯ ದೇವ ಇವನೇ ವೈಕುಂಠಾಧಿಪತಿ ಇವನೇ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನು ವಿರಾಟ್ ಇನ್ನು ತತ್ವಜ್ಞಾನಿಗಳು ಅನೇಕ ಜನರಲ್ಲಿ ಕೂತ್ಕೊಂಡಿದ್ರು ನಮ್ಮ ಶಾಸ್ತ್ರದ ಪ್ರತಿಪಾದ್ಯ ಇವನೇ ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೀವಲ್ಲ ಇವತ್ತು ನಮ್ಮ ಜನ್ಮ ಸಾರ್ಥಕವಾಯಿತು ನಮ್ಮ ಕಣ್ಣಿನ ಹಸಿವೆ ಪೂರ್ತಿ ತೀರಿತು ಕಣ್ಣಿನ ಬಾಯಾರಕ್ಕೆ ಹೊರಟಾಯಿತು ಅದ್ಭುತವಾಗಿರ್ತಕ್ಕಂಥ ಆನಂದ ನಮಗೆ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ ಎಂದಿದ್ದಾರೆ ವೃಷ್ಣೀ ನಾಮಪರ ಯಾದವರು ಅಂಧಕರು ವೃಷ್ಣಿಗಳು ಕುಕುರರು ಇವರೆಲ್ಲ ಓಡಿ ಹೋದವರು ಅಲ್ಲಲ್ಲಿ ಅಲ್ಲಲ್ಲಿ ವೇಷ ಮೊಂಡು ಬಂದಿದ್ದಾರೆ ಇಲ್ಲ ನಮ್ಮ ರಾಜ ನಮ್ಮ ಚಕ್ರವರ್ತಿ ಬರ್ತಾ ಇದ್ದಾನೆ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತೇಳ್ಕೊಂಡು ಅಂತೇಳಿ ಮುಂದೆ ಬಂದ್ಷಣಕ್ಕೇ ಚಾಣೂರ ಮುಷ್ಟಿಕರು ಏಯ್ ಬಾಲಕರೇ ಹಾಂ ಯಾರಪ್ಪ ನಮ್ಮನ್ನೇ ಕರಿತಾ ಇದ್ದರು ಇಲ್ಲ ಕೌನ್ಸಲ್ದ ಆಜ್ಞೆ ಆದ ಮಹಾರಾಜ ಕಂಸ ರಾಜ ನೀವಿಬ್ಬರು ನಮ್ಮ ಜೊತೆಯಲ್ಲಿ ಕುಸ್ತಿ ಆಡ್ಬೇಕಂತ ಆಮೇಲೆ ಉಳಿದ ಕಾರ್ಯಕ್ರಮ ಅಂತ ರಾಜರಾಜ್ಞೆ ಪರಿಪಾಲನೆ ಮಾಡಬೇಕಲ್ಲೇನು ಹ್ಞೂ ಹಿಂಗೇನು ಅಣ್ಣ ಏನಂತಿ ಕೃಷ್ಣ ನೀ ಹೇಳ್ದಂಗೆ ಮಾಡ್ರಿ ಸರಿ ಅಲ್ಲ ನಿಮ್ಮ ರಾಜ ನ್ಯಾಯವಂತನು ಅನ್ಯಾಯವಂತನು ಹೇಗೆ ಭಾಳ ಮಾತಾಡ್ಬೇಡ ರಾಜರು ಕೇಳಿಸಿದ್ರೆ ಈಗ ತಲೆ ಹಾರಿಸ್ತಾರೆ ನಮ್ಮ ರಾಜನ ಅನ್ಯಾಯ ಅಂತ ಮತ್ತೆ ತಲೆನು ನೀವು ಪರ್ವತ ಹಂಗಿದ್ದೀರಿ ನಾವು ನಮ್ಮನ್ನ ದ್ವಂದ್ವ ಯುದ್ಧಕ್ಕೆ ಕರಿಬೇಕಾದ್ರೆ ನಿಮ್ಮ ಸಮಾನ ಇರಬೇಕಲ್ಲೇನು ರಾಜ ರಾಜನ ಏನು ಅವೆಲ್ಲ ನನಗೆ ಗೊತ್ತಿಲ್ಲ ಬರ್ತೀರೋ ನಾವೇ ಅಲ್ಲಿ ಬಂದು ತಲೆ ಹೊಡಿಯೋಣ ಓಹ್ ಕುಸ್ತಿ ಅಲ್ಲ ತಲೆ ತಲೆ ಒಡಿಲಿಕ್ಕೆ ತಲೆ ಒಡ್ಕೋ ಒಡಿತರೋ ಒಡ್ಸ್ಕೋತಿರೋ ನಮ್ಗೆ ಗೊತ್ತಿಲ್ಲ ಏ ಅಣ್ಣ ಭಾಳ ಬೇ ಲೇಟ್ ಲೇಟ್ ಮಾಡೋದು ಬೇಡ ನಡಿ ಗಂಡುಗಚ್ಚಿ ಹಾಕಿ ಯುದ್ಧ ಪ್ರಾರಂಭ ಆಯಿತು ಕೌಶ ನೋಡ್ತಾ ಇದ್ದಾನೆ ಎದೆ ಡವ ಡವ ಅಂತ ಇದೆ ಇನ್ನೇನು ಕೃಷ್ಣನ್ ಹಿಡಿತಾನೆ ಬಲರಾಮ್ ಹಿಡಿದು ಅವ್ರ ಮೇಲೆ ಇವ್ರು ಕೂತ್ಬಿಟ್ಟರು ಸತ್ತು ಹೋಗಿಬಿಡ್ತಾರೆ ನನ್ನೆಲ್ಲ ಆಮೇಲೆ ನಿಶ್ಚಿಂತ ನಿಶ್ಚಿಂತನೇ ಅಷ್ಟಲ್ಲಿ ನೋಡಿದ ಕೃಷ್ಣ ಚಾಣೂರನ್ನು ಎತ್ತಿದ ಗೋಕುಲದಲ್ಲಿದ್ದವ್ರಿಗೆ ಓ ಗೋವರ್ಧನ ಎತ್ತಿದಂಗೆ ಹೇಗೆ ಕಾಣಿಸ್ತಿತ್ತು ಅಂತ ಪರ್ವತಂಗೆ ಎತ್ತಿದ್ದವು ಎತ್ತಿದ ಈ ಕೃಷ್ಣ ಎತ್ತಿದ ಎತ್ತಿದ ಅಂದಾ ಕ್ಷಣಕ್ಕೇನೆ ಹೀಗೆ ಹೀಗೆ ಗರಗರ ತೆರೆಸಿ ಕೆಳಗೆ ಹಾಕಿದ ಎದೆ ಮೇಲೆ ಕೂತ್ಕೊಂಡು ಗುದ್ದಿದ ಚಾಣೂರ ಕಲಾಸ್ ಚಾಣೂರು ಸತ್ತನೆ ಮುಂದೆ ಇನ್ನೂ ಐದು ಅವ ಈ ಕಡೆಗೆ ಮುಷ್ಟಿಕ ಮುಷ್ಟಿಕನನ್ನು ಎತ್ತಿ ಕೂಡಿಸಿ ಬಲರಾಮ ತಲೆ ಮೇಲೆ ಕುಟ್ಟಿದ ತಲೆ ಸೀಳಿ ರಕ್ತ ಸುರಿಲಿಕ್ಕೆ ಪ್ರಾರಂಭವಾಯಿತು ಎಲ್ಲರೂ ಮಥುರಾವಾಸಿಗಳು ಗೋಕುಲವಾಸಿಗಳು ಕೌಂಸ ನೋಡ್ತಾ ಇದ್ದಾನೆ ಹ್ಞೂ ಇವತ್ತು ಯಾರೂ ನನಗೆ ಅಂತ ಇಲ್ಲ ಯಾರೂ ಇಲ್ಲ ಆನಂತರ ಇನ್ನು ಐದು ಜೋಡಿ ಕೌಂಸ ನೋಡ್ತಾರೆ ಓಡೇ ಬಿಟ್ಟರೆವರು ಆ ಕಡೆ ಕೇಳಿ ಕಡೆ ಬಾಗಿಲಿಂದ ಇಬ್ಬರು ಹೋದರು ಈ ಕಡೆಯಿಂದ ಬಾಗಿಲಿಂದ ಇಬ್ಬರು ಹೋದರು ಜನರು ಜನರಲ್ ಸೇರ್ಕೊಂಡ್ಬಿಟ್ರು ಏ ಸೇನಾಪತಿ ಹೊಡಿ ಹ್ಞೂ ಯುದ್ಧ ಇಪ್ಪತ್ತೆರಡು ಅಕ್ಷೋಹಿಣಿ ಸೈನ್ಯ ಅಣ್ಣ ಅಲೋ ಕೃಷ್ಣ ತನ ನಮ್ಮ ಇದು ಹಲಾಯುಧ ಇತ್ತು ನಾನು ಒನಿಕ್ ಇತ್ತು ಅಂತ ತಿಳ್ಕೊಂಡು ಭಾಳ ಚಲೋ ಆಗ್ತಿತ್ತಲ್ಲೋ ಇದೇನು ಮಾ ನಂಗೆ ಸನ್ಯ ಸೈನ್ಯ ಈಗ ಬರ್ತದ ಬಿಡು ಅನ್ನುವಷ್ಟರಲ್ಲಿ ಆಕಾಶದಿಂದ ಬಲರಾಮನ ಎರಡೂ ಆಯುಧಗಳು ಅವನ ಹತ್ರ ಬಂದುಬಿಟ್ಟಿವೆ ಆನಂತರ ಇಂದ್ರ ಕಂಸನಿಗೂ ಕೃಷ್ಣ ನೆಲದ ಮೇಲೆ ಯುದ್ಧ ಮಾಡಬಾರ್ದು ಅಂತೇಳಿ ತನ್ನ ಶತಘ್ನಿಯಂತ ತಿಳ್ಕೊಂಡಂತನ್ನು ರಥವನ್ನೇ ಕಳಿಸಿಕೊಟ್ಟಿದ್ದಾನೆ ಮಾತಲಿ ಆ ಗರ್ರನ ಶಬ್ದವಾಗಿ ರಥ ಬಂದು ಇಳಿದ್ಬಿಟ್ಟಿದೆ ಒಮ್ಮೆಲೆ ಹೆಲಿಕಾಪ್ಟರ್ ಬಂದು ಇಳಿದಾಗ ಕೃಷ್ಣ ಅದರಲ್ಲಿ ಕೂತ್ಕೊಂಡಿದ್ದಾನೆ ಬಲರಾಮ ಮತ್ತೊಂದು ಕಡೆಯಲ್ಲಿ ಕೂತ್ಕೊಂಡಿದ್ದಾನೆ ಬಲರಾಮ ತನ್ನ ಹಲಾವಿದ ಹೀಗೆ ಹಾಕಿ ಈಗ ಎಳೆದ ಕ್ಷಣಕ್ಕೊಂದು ಐವತ್ತು ಜನ ಬರ್ತಿದ್ದರುನಿಕ್ಕಿಂತ ಡಬಾ ಡಬಾ ಹೋದ ಕಲಾಸ್ ಕೃಷ್ಣ ಯುದ್ಧ ಮಾಡ್ತಾ ಇದ್ದಾನೆ ಅರ್ಧ ಗಂಟೆ ಯುದ್ಧ ಆಗಿರ್ಬೇಕು ಒಬ್ಬೊಬ್ಬ ಒಂದೊಂದು ಬಾಣದಿಂದ ಒಂದೇ ಸಲಕ್ಕೆ ನೂರು ಬಾಣ ನೂರು ಜನ ಸೇನಾಪತಿ ಕಲಾಸ್ ತರಾಶಾಹಿ ಸೈನಿಕರು ನೋಡಿದ್ರು ಸೈನ್ಯ ಓಡಿ ಹೋಗ್ಬಿಡ್ತು ಹಾಂ ಇಪ್ಪತ್ತು ಅಕ್ಷೋಣಿ ಸೈನ್ಯ ಜರಾತಂದನ್ ಸೈನ್ಯ ಆಗ ಅದು ಬಾಜಕ್ಕಿನ್ನ ಹೇಳೋದು ಕಂಸ ಎಷ್ಟೋ ಸಲ ಕೃಷ್ಣನ ಕಡೆ ಸೋತವ್ರಿದ್ದಾರಪ್ಪ ಅವರು ಹಾಂ ಏನು ಅವನ ಮೇಲೆ ನಿಂದಲಿಕ್ಕೆ ಆಗಿಲ್ಲ ಮತ್ತೇನು ಮಾಡಬೇಕು ಏನು ಮಾಡಬೇಕು ಅಷ್ಟರಲ್ಲಿ ಕೃಷ್ಣ ರಥ ಕಂಸ ಕೂತ್ಕೊಂಡು ಸ್ಟೇಜ್ ಕೆಳಗೆ ಬಂತು ಕೃಷ್ಣ ಅಲ್ಲಿನ ಡಣ್ಣಂತ ಎಳ್ದು ಜಗದ್ಬಿಟ್ಟ ಕವಸ ಹಾಂ ಅಂತನೋ ಅಷ್ಟರಲ್ಲಿ ಅವನು ಕಿರೀಟ ಹಾರಿಸಿ ಅವನು ಕೂದಲು ಹಿಡಿದು ಕೆಳಗೆ ನುಗ್ಗಿಬಿಟ್ಟಿದ ಧಡಮ್ ತಿಳ್ಕೊಂಡು ಅಂತೇಳಿ ಕಂಸ ಕೆಳಗೆ ಬಿದ್ದರೆ ಕೃಷ್ಣ ಅಲ್ಲಿಂದ ಡಮ್ ಅಂತ ಜಗದ್ಬಿಟ್ಟಿದ್ದ ಜಿಗದು ಎರಡು ಎದೇ ಮೇಲೆ ಗುದ್ದಿದರೆ ಕಂಸ ಕಲಾ ಎಲ್ಲ ಜನರು ಗೊಂಬೆಯಂತೆ ನೋಡ್ತಾ ಇದ್ದಾರೆ ಯಾರಿಗೂ ಮಾತನಾಡುವ ಧೈರ್ಯ ಆಗಿಲ್ಲ ಇಂಥ ಎರಡು ಸಣ್ಣ ಹಸುಳೆಗಳು ಹತ್ತು ವರ್ಷ ಎರಡು ತಿಂಗಳ ಕೃಷ್ಣ ಹತ್ತು ವರ್ಷ ಎಂಟು ಒಂಬತ್ತು ತಿಂಗಳ ಬಲರಾಮ ಆದರೆ ಸೈನ್ಯ ಎಲ್ಲ ಓಡಿ ಹೋಗಿದೆ ಕಂಸ ಸತ್ತು ಬಿದ್ದಿದ್ದಾನೆ ಆಶ್ಚರ್ಯಚಕಿತರಾಗಿದ್ದಾರೆ ಏನು ಮಾತನಾಡಲಿಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ ಎಲ್ಲರೂ ಸ್ಟ್ಯಾಚ್ಯೂನಂತೆ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭ ಕೃಷ್ಣ ಅಲ್ಲಿ ಕಂಸನನ್ನು ಬಿಟ್ಟ ಓಡ್ತಾ ಬಂದ ಎಲ್ಲಿ ವಸುದೇವ ದೇವಕಿಯರು ಕೂತಲ್ಲಿ ಬಂದು ಬೇಗನೆ ಆ ಬೇಲಿಯ ತರಪಳಿಯನ್ನು ಮುರಿದು ಹಾಕಿಬಿಟ್ಟಿದ್ದಾನೆ ಅವರ ಕೈಯಲ್ಲಿ ಇರತಕ್ಕಂಥ ಬಂಧನವನ್ನು ಬಿಡಿಸಿದ್ದಾನೆ ಬಿಡಿಸಿದ ಕ್ಷಣಕ್ಕೇ ಒಂದು ಕಡೆಯಿಂದ ದೇವಕಿ ಇನ್ನೊಂದು ಕಡೆಯಿಂದ ವಸುದೇವ ಕೃಷ್ಣನ ಒಪ್ಪಿಕೊಂಡಿದ್ದಾರೆ ಕೃಷ್ಣ ಕೃಷ್ಣ ಬಂದ್ಯಪ್ಪ ಉದ್ಧಾರ ಮಾಡಿದೆ ಆಯಿತು ದೇವಕಿ ಅಂತಾಳೆ ಇನ್ನು ಮೇಲೆ ಭಯ ಇಲ್ಲ ಇನ್ನೂ ನನ್ನ ಹತ್ರ ಬಂದಿದ್ದಾನೆ ಇನ್ನೂ ನನಗೆ ಸುಖವೇ ಸುಖ ನಮಗೆ ಸುಖವೇ ಸುಖ ಬಲರಾಮನ್ ಕೂಡ ಅಲ್ಲಿ ನೋಡ್ಕೋತು ಹಿಂಗೆ ಕೈ ಜೋಡಿಸ್ ನಕ್ಕೋತ್ ನಿಂತಿದ್ದ ಕೃಷ್ಣ ಬಂದೆಪ್ಪ ಭಾಳ ಉಪಕಾರ ಮಾಡಿದೆ ಕೃಷ್ಣ ಅಲ್ಲ ಹೊಸದೇವ ದೇವಕ್ಕೆ ಕ್ಷಮಿಸ್ತೀರಿ ನನಗೆ ಕ್ಷಮ ಮಾಡ್ತೀರಿ ಯಾಕೋ ಕೃಷ್ಣ ನಿನಗೆ ಕ್ಷಮ ಮಾಡಬೇಕು ಇಲ್ಲ ಮತ್ತು ನೀವು ಭಾಳ ದಿವಸ ಕಾರಾಗಾರದಲ್ಲಿದ್ದಿರಿ ನಾನು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿ ಇನ್ನೊಂದು ನಾಲ್ಕು ವರ್ಷ ಮೊದಲು ಬರಬೇಕಾಗಿತ್ತಲ್ಲ ಆಗಲೇ ಇಮ್ಮನ್ನು ಬಿಡಿಸ್ಬೇಕಾಗಿತ್ತಲ್ಲೇನೋ ಪರಮಾತ್ಮನ ಮಾಯಿಂದ ವಸುದೇವ ದೇವಕರು ದೇವರಂತ ಮರೆತೇ ಬಿಟ್ಟರು ಹಂಗೆ ಹೌದಲ್ಲ ಯಾಕೆ ಲೇಟ್ ಮಾಡಿದೆವು ಏನೋ ಅಲ್ಲಿ ಗೋಪಿಕಾಸ್ತ್ರ ಜೊತೆಗೆ ಆಟ ಆಡ್ಕೊತಿದ್ದೆ ಅಂತ ಇನ್ನೊಂದು ನಾಲ್ಕು ವರ್ಷ ಮೊದಲು ಬರಬಾರ್ದೇನೋ ಪರಮಾತ್ಮ ಸುಮ್ಮ ಸುಮ್ಮನೆ ಯಾರಿಗೆ ಹೆಚ್ಚಿಗೆ ಪುಣ್ಯ ಕೊಡೋದಿಲ್ಲ ದೇವರು ಅಂತ ತಿಳ್ಕೊಂಡಂತ ತಿಳ್ಕೊತಾರೋ ತಿರ್ಕೋತಾರೋರು ಪುಣ್ಯ ಹೆಚ್ಚಾಗ್ತಾ ಹೋಗ್ತಾರೆ ಆದರೆ ಅವರು ಯೋಗ್ಯತಾನುಸಾರವಾದ ರೀತಿಯಲ್ಲಿ ಆಗ ಮಂತ್ರಿಗಳು ಬಂದು ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ ಕೃಷ್ಣ ಇವತ್ತಿನಿಂದ ಇದು ನಿನ್ನ ರಾಜ್ಯ ಆ ಕಾಲಕ್ಕೆ ಕೃಷ್ಣ ಹೇಳಿದ್ದಾನೆ ಮೊದಲು ಹೋಗಿ ಆ ಉಗ್ರಸೇನನ್ನು ಕಾರಾಗ್ರಹದಿಂದ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳಿ ಬಿಡಿಸ್ಕೊಂಡು ಬಂದಿದ್ದಾರೆ ಉಗ್ರಸೇನ ಮೊದಲು ಶಿವಮಾತನ ಮೇಲೆ ಕೂತು ಇಲ್ಲ ಕೃಷ್ಣ ಕಂಸನ್ ಕೊಂತಿದ್ದು ನೀ ಕೊಟ್ಟು ನಾನು ರಾಜ ಆಗ್ಲಿಕ್ಕೆ ಬಂದಿಲ್ಲ ಹಿರಿಯರು ತಾವು ಕೂತ್ಕೊಳ್ರಿ ಸೈನಿಕರೇ ಇವನ ಅಂತ್ಯ ಸಂಸ್ಕಾರದ ವ್ಯವಸ್ಥೆ ಮಾಡ್ರಿ ಆ ಕಡೆಗೆ ಅಂತಃಪುರದಲ್ಲಿ ಈಗ ಕೃಷ್ಣನ ಕೊಂದ್ಬಿಡ್ತಾನೆ ಹದಿನೈದು ದಿವಸ ತಿಂಗಳಾಯ್ತು ಕಂಸ ನಮ್ಮ ಕಡೆ ಬಂದೇ ಇಲ್ಲ ನಾವೇ ಹೋದರೂ ಮಾತಾಡ್ತಿದ್ದಿಲ್ಲ ಕೃಷ್ಣ ಬರ್ತಾನೆ ಏನು ಮಾಡಬೇಕು ಕೃಷ್ಣ ಬರ್ತಾನೆ ಏನು ಮಾಡೋಕ್ಕೆ ಬಡ್ಬರ್ತದ ಇಲ್ಲ ಇವತ್ತು ಕೃಷ್ಣ ಮುಗಿತಾನೆ ಕೃಷ್ಣ ಕೃಷ್ಣ ಬಲರಾಮನ ಮುಗಿದು ಹೊಡ್ತು ಅವರನ್ನು ಕಳಿಸಿದ ಹೊಸದೇವ ದೇವ ಕೆರೆಯನ್ನು ನಮ್ಮ ಗಂಡ ಖನಸ್ ಮಾಡ್ತಾನೆ ನಮ್ಮ ಇಪ್ಪತ್ತೆರಡು ಅಕ್ಷಯಣಿ ಸೈನ್ಯದ ನಮ್ಮ ಅಪ್ಪ ಕಳಿಸಿಕೊಟ್ಟಾನ ಎಲ್ಲ ಸರಿ ಹೋಗ್ತದೆ ಅಂತ ಅನ್ನುವಷ್ಟರಲ್ಲಿ ದಾಸಿ ಓಡ್ತಾ ಬಂದ್ಲು ಅಮ್ಮ ಘಾತ ಆಯ್ತು ಅಮ್ಮ ಘಾತವಾಯ್ತು ಅಮ್ಮ ಘಾತವಾಯ್ತು ಏನಾಯ್ತು ನಿಮ್ಮ ಗಂಡ ಕಂಸ ಸತ್ತೋದ ಹಾಂ ಕಂಸ ನಮ್ಮ ಅಪ್ಪ ಜರಾಸಂದನ ಅಳಿಯ ಸತ್ತೋದ್ ಯಾರು ಇಂದ್ರ ಬಂದಿದ್ದ ವರುಣ ಬಂದಿದ್ದೇನು ಬ್ರಹ್ಮದೇವ್ರು ಬಂದಿದ್ದರು ನಿದ್ದಕ್ಕೆ ಇಲ್ಲ ಆ ಕೃಷ್ಣನೇ ಸುಮಾರು ಮಾಡಿ ತಪ್ಪನೆ ಅಯೋಂತಿಕೊಂಡು ಅಂತೇಳಿ ಇಬ್ಬರು ಮೂರ್ಛಿತರಾಗಿ ಬಿದ್ದು ಬಿಟ್ಟಿದ್ದಾರೆ ಅಸ್ಥಿ ಮತ್ತು ಪ್ರಾಪ್ತಿ ಜರಾಸಂದನ ಹೆಣ್ಣು ಮಕ್ಕಳು ಗಂಡನ ದುಷ್ಟ ದುಷ್ಟತನಕ್ಕೆ ದಿನಾಲು ತುಪ್ಪ ಹಾಕಿ ಅದನ್ನು ಬೆಳೆಸ್ತಕ್ಕಂಥ ದುಷ್ಟರು ಈ ಕಡೆಯಲ್ಲಿ ಕೃಷ್ಣ ಆಗ ಜರಾಸಂಧ ಈಗ ನನ್ನ ಸೈನ್ಯ ಬರ್ತದೆ ಯಾವುದೇ ಹುಡುಗರು ಹಳ್ಳಿ ಹುಡುಗರಂತ ಸುಮ್ ಸುಮ್ಮನೆ ಜರಾ ಕಂಸ ಇಪ್ಪತ್ತೆರಡು ಅಕ್ಷಣೆ ಸೈನ್ಯ ತರಿಸ್ಕೊಂಡು ಒಂದು ಐವತ್ತು ಮಂದಿ ಸಾಕಲ್ಲೇನೋ ಆಯಿತು ಅಳಿಯಾ ಕರ್ದ ಈಗ ಬರ್ತಾನೆ ನಮ್ಮ ಕಂಸ ಬರ್ತದಂತಕೊಂಡು ಅಂತೇಳಿ ಆ ಯುದ್ಧದಲ್ಲಿ ಅಳಿದುಳಿದಿರ್ತಕ್ಕಂಥ ಮೈಯೆಲ್ಲ ಗಾಯ ಆಗಿರ್ತಕ್ಕಂಥ ಜರಾಸಂಧ ಒಬ್ಬ ಸೇನಾಪತಿ ಬಂದು ಮಹಾರಾಜರೇ ಕ್ಷಮಿಸ್ರಿ ಏನಾಯಿತು ಸೇನಾಜಿತ ಏ ಸೇನಾಪತಿ ಯಾಕೆ ಮೈ ಎಲ್ಲ ಗಾಯಲ್ಲ ಯಾಕೆ ನೀನು ಪ್ರಮುಖ ಸೇನಾಪತಿ ಅಲ್ಲೇನು ವಿಜಯ್ ಮಾಡಿಕೊಂಡು ವಿಜಯಪತಾಕಿ ತೊಗೊಂಡು ಬರ್ತೀನಂದೇನಲ್ಲೋ ಇಲ್ಲ ಅರ್ಧ ಗಂಟೆ ಕೃಷ್ಣನ ಪ್ರಹಾರದಿಂದ ನಮ್ಮ ಸೈನ್ಯ ಛಿನ್ನ ವಿಚ್ಛಿನ್ನವಾಗಿ ಎಲ್ಲ ಓಡು ಓಡಿ ನಗರದ ಹತ್ರ ಬಂದುಬಿಟ್ಟು ಸುದ್ದಿ ತಿಳಿಸೋದಕ್ಕೋಸ್ಕರ ನಾನು ಬಂದಿದ್ದೆ ಏನು ನನ್ನ ಅಳಿಯ ನಿಮ್ಮ ಅಳಿಯ ಕೌಸ ಕೃಷ್ಣ ಕೊಂದಿದ್ದಾನೆ ನನ್ನ ಮಕ್ಕಳು ವಿಧವೇರಾದರೆ ಇಲ್ಲ ಆ ಊರಿನ ಜನ ಊರಿನ ಜನ ಯಾರೂ ಕೌಂಸನ ಸಹಾಯ ಮಾಡಲಿಲ್ಲ ಎಲ್ಲ ಮೊದಲೇ ಒಡ್ಕೊಂಡು ಬಿಟ್ಟಿದ್ರು ಆ ಸೈನಿಕರು ಸೇನಾಪತಿಗಳು ಅವರೆಲ್ಲರೂ ಕೃಷ್ಣನಿಗೆ ಸಹಾಯಕರಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಉಗ್ರಸೇನನ್ನು ರಾಜನನ್ನ ಮೇಲೆ ಬಿಟ್ಟಿದ್ದಾನೆ ಆರ್ಡರ್ ಹೊರಡಿಸಿಬಿಟ್ಟಿದ್ದಾರೆ ಇವತ್ತಿನಿಂದ ಮಥುರಾ ರಾಜ್ಯ ಸ್ವತಂತ್ರವಾಗಿರ್ತಕ್ಕಂಥ ಪ್ರಜಾರಾಜ್ಯ ಆಗ ಪ್ರಜಾರಾಜ್ಯ ಅಂತ ಕರಿತಿದ್ದೆಲ್ಲ ಗಣರಾಜ್ಯ ಅಂತಕೊಂಡು ಅಂತ ಕರಿತಿದ್ರು ಬೇರೆ ಬೇರೆ ಗಣಗಳಿಂದ ಯುಕ್ತವಾಗಿರ್ತಕ್ಕಂಥ ಗಣರಾಜ್ಯ ಅದನ್ನು ಮಾಡಿದ್ದಾರೆ ಅಷ್ಟಲ್ಲಿ ಒಬ್ಬ ದೂತ ಬಂದ ಮಥುರೆಯಿಂದ ದರಾಸಂಧ ಮಥುರ ಇವತ್ತಿನಿಂದ ಸ್ವತಂತ್ರವಾಗಿದೆ ಆದ್ದರಿಂದಾಗಿ ನನ್ನ ಮಂಡಲೀಕತ್ವ ಇಲ್ಲ ನಮ್ಮ ರಾಜನಾದ ಉಗ್ರಸೇನ ಹೇಳ ಕಳಿಸಿದ್ದಾನೆ ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ ನಿನ್ನ ಮನಸ್ಸಿಗೆ ಬಂದಾಗ ನೀನು ಮಾಡ್ಬೋದು ಅಂತ ಅಂತೇಳಿ ಮತ್ತಿಷ್ಟು ಚಟ ಬಂತು ಹ್ಞೂ ಊರಿನ ಜನ ಸಹಾಯ ಮಾಡಲಿಲ್ಲ ಅಲ್ಲಿಯ ಸೈನಿಕರು ಸಹಾಯ ಮಾಡಲಿಲ್ಲ ಅಲ್ಲಿಯ ಮಂತ್ರಿಗಳು ಸೇನಾಪತಿಗಳೆಲ್ಲರೂ ಸಹಾಯ ಮಾಡಲಿಲ್ಲ ಏ ವಿಜಯಸಿಂಹ ಅವನ ಆಪ್ತ ಮಂತ್ರಿ ಏಯ್ ಓ ನನ್ನ ಗದೆ ತೊಗೊಂಡು ಬ್ರಹ್ಮದೇವ್ರಿ ಬರ್ತೀನಿ ನಾನು ಬ್ರಹ್ಮದೇವರು ಕೊಟ್ಟ ಗದೆ ಅದನ್ನು ಸರಿಯಾಗಿ ಎಲ್ಲಿ ಸ್ಥಳದಲ್ಲಿ ಅದು ಬೀಳ್ತದೆ ಹನ್ನೆರಡು ಮೈಲಿನಲ್ಲಿರ್ತಕ್ಕಂತಹ ಎಲ್ಲ ಜನರು ಸತ್ತೋಗ್ತಾರೆ ಕೃಷ್ಣ ಬಲರಾಮ ವಸುದೇವ ದೇವಕಿ ಆ ನಂತರ ಆ ಉಗ್ರಸೇನ ಎಲ್ಲರನ್ನು ಇವತ್ತು ಕಲಾಸು ಮಾಡ್ತೇನೆ ಇಲ್ಲಿಂದಲೇ ಖಲಾಸ್ ಮಾಡ್ತೇನೆ ಹೋದ ಕೋಶಾಗಾರದಲ್ಲಿ ಸುರಕ್ಷಿತವಾಗಿಟ್ಟಿರ್ತಕ್ಕಂಥ ಗದೆಯನ್ನು ತೆಗೆದುಕೊಂಡು ಬಂದ ಊರಿನ ಜನರಿಗೆ ದರಾಸಂದ ಭಯಭೀತನಾಗಿದ್ದಾನೆ ಎಂದು ಗೊತ್ತಾಗಬಾರ್ದು ಅಂತಿಕೊಂಡು ಅಂತೇಳಿ ರಥದಲ್ಲಿ ಕುಳಿತು ಹನ್ನೆರಡು ಮೈಲ್ ಈ ಕಡೆ ಬಂದೆ ಒಂದು ಯೋಜನೆ ಕಡೆಗೆ ಬಂದು ಅಲ್ಲಿ ಜನರಿಲ್ಲದ ಸ್ಥಳ ಗದ ಹಿಡಿದುಕೊಂಡು ಮಂತ್ರ ಮಾಡ್ತಾ ಇದ್ದಾನೆ ಎಲೆ ಗದಾಭಿಮಾನಿ ದೇವತೆ ಬ್ರಹ್ಮದೇವರು ಕೊಟ್ಟ ಇದು ಬ್ರಹ್ಮದೇವರೇ ಎಲ್ಲ ಶಕ್ತಿಗಳಿಂದ ಯುಕ್ತರಾಗಿರಿ ನಾನು ಎಲ್ಲಿ ಎಸಿತೇನೆ ಅಲ್ಲಿ ಸರಿಯಾಗಿ ಬಿದ್ದು ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಈ ಗದೆ ಸಂಹಾರ ಮಾಡಲಿ ಅಷ್ಟಲ್ಲಿ ನಾರಾಯಣ 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 ನೋಡ್ತಾರೆ ನಾರದರು ಈ ಮಾರ ಈಗಾಗ ಬಂದಪ್ಪ ಆದರೂ ಮಾತಾಡಿಸ್ಬೇಕು ಬಿಡುವಂಗಿಲ್ಲ ಇಲ್ಲರೂ ಇಲ್ಲಿ ಇಲ್ಲಿ ಸುದ್ದಿ ಅಲ್ಲಿ ಅಲ್ಲಿ ಸುದ್ದಿ ಇಲ್ಲಿ ಸದ್ಯ ನಮ್ದೆ ಹಾಂ ನಾರದರ್ ಬರ್ಬೇಕು ಬರಬೇಕು ಏನೋ ಗದಾ ಗದಾಯುದ್ಧದಲ್ಲಿ ಅತ್ಯಂತ ಪ್ರವೀಣ ಮತ್ತು ಗದಾ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನೋ ಪ್ರಾಕ್ಟೀಸು ನನ್ನ ಸಮಾನ ಗದಾಯುದ್ಧದಲ್ಲಿ ಯಾರಿದ್ದ ಮತ್ತೇನು ಮಾಡ್ಲಿಕ್ಕೆ ಆ ಯಾನೋ ಕೃಷ್ಣ ಅಂತ ಗೋಕುಲ್ದಾಗ ಇರ್ತಕ್ಕಂಥ ಹಳ್ಳಿ ಹುಡುಗಂತ ನಮ್ಮ ಹಳೆಯನ್ ಕೊಂದಾನಂತ ಅಲ್ಲಿ ದೂತ ಬಂದು ಹೇಳಣ್ಣ ನನ್ನ ಹೆಣ್ಣು ನನ್ನ ಮಕ್ಕಳ ಹೆಣ್ಮಕ್ಳ ಗತಿ ಏನಾಗಿರ್ಬೇಕು ಹೇಗೋರ್ ಅಂತಪುರ ಅವರು ಅಂತಪುರದಿಂದ ದೂರ ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ ಮಥುರೆಯಲ್ಲಿ ನನ್ನ ಹೆಣ್ಮಕ್ಳಿಲ್ಲ ಆದ್ದರಿಂದ ಉಳಿದವ್ರನ್ನ ಎಲ್ಲರನ್ನು ಕೊಂದುಬಿಡ್ತೇನೆ ಹೌದು ಹೌದು ಜರಾಸಂದ ಭಾಳ ಸರಿ ಮಾಡಲಿಕ್ಕೆ ಮಾಡ್ತಾಯಿದ್ದೀರಿ ನಿನ್ನ ಅಳಿಯೋನ ಕೊಂದವನು ಬಿಡಬೇಕೇನು ಭಾಳ ಒಳ್ಳೆ ಕೆಲಸ ಇದ್ದೆ ನಾನು ನಿನ್ಗೆ ಸಹಾಯಕನಾಗಿತ್ತು ಅದು ಸ್ವಲ್ಪ ಗಡಬಡಿ ಮಾಡಬೇಡ ಏನು ಗಡಬಡಿ ಸಿಟ್ಟು ಬಂದಾಗ ದುಃಖ ಆದಾಗ ಮನುಷ್ಯನಿಗೆ ಬುದ್ಧಿ ವಿವೇಕ ಸರಿ ಕೆಲಸ ಮಾಡೋಂಗಿಲ್ಲ ಇಲ್ಲಿಂದ ಮಥುರ ಎಷ್ಟು ಗೊತ್ತದೇನು ಇಲ್ಲಿಂದ ಮಥುರ ತೊಂಬತ್ತೊಂಬತ್ತು ಯೋಜನೆ ಅದಕ್ಕೆ ಹೇಳ್ದು ನೋಜರಾದಿಂದ ಕಡಿಬಿಡಿ ಮಾಡಿ ತೊಂಬತ್ತಲ್ಲ ನೂರು ಯೋಜನ ನೆನಪು ಮಾಡ್ಕೊ ನಿನ್ನ ಊರು ಇಲ್ಲಿಂದ ಹಿಡಿದುಕೊಂಡು ಅಲ್ಲಿಯವರೆಗೂ ಸರಿಯಾಗಿ ನೂರು ಯೋಜನ ಹನ್ನೆರಡು ನೂರು ಮೈಲಿ ಪಾಟ್ನಾ ಪಾಟ್ನಾದಿಂದ ಮಥುರ ನಿನ್ನ ಈ ಮಗದ ರಾಜಧಾನಿಯಿಂದ ನೂರು ಮೈಲು ನೆನ್ಪು ಮಾಡ್ಕೋ ಮಗಧ ರಾಜಪ್ಪ ಮಹು ನೂರು ನೂರು ಎಂಬತ್ತು ನೂರು ಕನ್ಫ್ಯೂಷನ್ ಮಂಸನಿಗೆ ಹೌದು ನೂರು ಯೋಜನ ನಾರದರೆ ಭಾಳ ಸರಿಯಾಗಿ ಹೇಳಿದ್ದೀರಿ ನಿಮಗೆ ಉಪಕಾರ ಭಾಳ ಉಪಕಾರ ಮಾಡ್ತೀವಿ ಆಯಿತಪ್ಪ ಉಪಕಾರ ಮಾಡಿನಲ್ಲ ಸಂಕಲ್ಪ ಮಾಡಿದೆ ಎಲ್ಲಿಂದ ನೂರು ಯೋಜನದ ಮೇಲೆ ಈಗದೆ ಬೀಳಲಿ ಸರ್ರ ನೆಗದೆ ಹೊರಟು ನಾನು ಆಯ್ತಪ್ಪ ನಾನು ಬರ್ತೀನಿ ಏನು ಬಂದಿ ನಿಮ್ಗೆ ಹೆಲ್ಪ್ ನಿನಗೂ ಹೆಲ್ಪ್ ಮಾಡ್ದಂಗೆ ಆಯಿತು ಹೊರಟೇ ಬಿಟ್ರು ಗುಪ್ತಚಾರರನ್ನು ಕಳಿಸದ ಸಂಪೂರ್ಣ ಮಥುರೆ ಧ್ವಂಸವಾಗಿರ್ತಕ್ಕಂಥ ಸುದ್ದಿಯನ್ನು ತಿಳಿಸುವ ಜೊತೆಯಲ್ಲಿ ನನ್ನ ಮಕ್ಕಳನ್ನು ಅಸ್ಥಿ ಮತ್ತು ಪ್ರಾಪ್ತಿಯರನ್ನು ಕೂಡ ಆಧಾರದಿಂದ ಕರೆದುಕೊಂಡು ಬನ್ನಿ ಪಾಪ ಭಾಳ ದುಃಖದಲ್ಲಿದ್ದಾರೆ ಅವರು ವೇಗವಾಗಿ ಹೋಗುವ ಅಶ್ವಾರೋಹಿಗಳನ್ನು ಕಳಿಸಿಕೊಟ್ಟಿದ್ದಾನೆ ಆದರೂ ಒಂದು ದಿವಸ ಬೇಕು ಒಂದು ಎರಡು ದಿವಸ ಬೇಕು ಮೂರು ದಿವಸ ಆಯ್ತು ನಾಲ್ಕು ದಿವಸ ಆಯ್ತು ಏನು ಸುದ್ದಿ ಬರಲಿಲ್ಲ ಐದು ದಿವಸ ಆಯಿತು ಸಾಯಂಕಾಲ ನಾಲ್ಕು ಜನ ಅಶ್ವಾರೋಹಿಗಳು ತಿರುಗಿ ಬಂದರು ತೆರಿಗೆ ಬಂದ ಕ್ಷಣಕ್ಕೆ ನಿಮ್ಮ ಮುಖದ ಮೇಲೆ ದುಃಖದ ಕಳೆ ಏನಾಯಿತು ಮಥುರ ನಷ್ಟ ಆಯ್ತಾ ಇಲ್ಲೋ ಇಲ್ಲ ಮಥುರಕ್ಕೆ ಏನಾಗಿಲ್ಲ ಮತ್ತೇನಾಯಿತು ನಿಮ್ಮವು ಸತ್ತು ಹೋದ್ಲು ನಮ್ಮ ತಾಯಿ ಅಲ್ಲ ನಿಮ್ಮ ಸಾಕು ತಾಯಿ ನಿಮ್ಮನ್ನು ಜೋಡಿಸಿದ ತಾಯಿ ಓ ಜರಾದೇವಿ ಜರ ರಾಕ್ಷಸಿ ಹೌದು ಮಥುರೆಯಿಂದ ಒಂದು ಹನ್ನೆರಡು ಒಂದು ಮೇಲ್ಮೇಲೆ ಒಂದು ಯೋಜನೆ ದೂರದಲ್ಲಿ ಅವಳು ತನ್ನ ಆಶ್ರಮ ಕಟ್ಟಿಕೊಂಡಿರ್ತಿದ್ಲು ನೀವು ಹೇಳುವಾಗ ತಪ್ಪು ಮಾಡಿದ್ದೀರಿ ತೊಂಬತ್ತೊಂಬತ್ತು ಯೋಜನೆ ಇತ್ತು ನೂರು ಯೋಜನೆ ಅಂತ ಎಸ್ದಿದ್ದೀರಿ ಮಥುರೆಯಿಂದ ಹನ್ನೆರಡು ಮೈಲ್ ಆ ಕಡೆ ಬಿದ್ದಿದೆ ಅವಳು ಸತ್ತು ಹೋಗಿದ್ದಾಳೆ ನಿಮ್ಮ ಗದೆಯೂ ನಾಶವಾಯಿತು ಅದು ಬ್ರಹ್ಮದೇವ್ರ ಹತ್ರ ಹೋಗಿಬಿಟ್ಟಿದೆ ಹೇಗೆ ಬ್ರಹ್ಮದೇವರು ಹೇಳಿದರು ಒಂದೇ ಸಲ ನಾನು ಕೇಳಿದೆ ಅಲ್ಲ ಶುಕಾಚಾರಿ ಜರ ರಾಕ್ಷಿಸಿ ಏನು ಸಂಬಂಧ ಸಾಕು ತಾಯಿ ಏನು ಏನು ಸಂಬಂಧ ಏನು ಗಡಬಡಿದು ಏನು ಗಡಬಡಿಯಿಲ್ಲಪ್ಪ ಆ ಜರಾಸಂದನ ಅಪ್ಪನ ಹೆಸರು ಬೃಹದ್ರಥ ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ ಮಕ್ಕಳು ಇಬ್ಬರು ಹೆಂಡತಿಯವರು ಮಕ್ಕಳಾಗಲಿಲ್ಲ ಬಹಳ ದುಃಖದಲ್ಲಿದ್ದ ಒಂದು ಸಲ ಒಬ್ಬರು ಋಷಿಗಳು ಬಂದರು ಸೇವೆ ಮಾಡಿದ್ದಾನೆ ಇಲ್ಲ ನನಗೊಂದು ಸಂತಾನ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಅವರೊಂದು ಹಣ್ಣನ್ನು ಮಂತ್ರಿಸಿ ಕೊಟ್ಟಿದ್ದಾರೆ ಇದನ್ನು ನನ್ನ ಹೆಂಡತಿ ಕೊಡಪ್ಪ ಅವ್ರಿಗಿಬ್ಬರು ಹೆಂಡತಿ ಅಂತ ಗೊತ್ತಿಲ್ಲ ಒಳ್ಳೆಯ ಬಲಿಷ್ಠನಾಗಿರ್ತಕ್ಕಂಥ ಮಗ ಹುಡ್ತಾನೆ ಅಂತಕೊಂಡು ಜಗದೇಕವೀರನಾಗ್ತಾನೆ ಇಬ್ಬರು ಇಬ್ಬರಾದ್ರಿಗೆ ಇಬ್ಬರು ಹೆಂಡ ಇಬ್ಬರು ಹೆಂಡತಿ ಮೇಲೆ ಭಾಳ ಪ್ರೀತಿ ಆ ಹಣ್ಣನ್ನು ಸರಿಯಾಗಿ ಮಧ್ಯದಲ್ಲಿ ಕತ್ತರಿಸಿ ಅರ್ಧ ಹೆಂಡತಿ ಕೊಟ್ಟಿದ್ದಾನೆ ಅರ್ಧ ಆ ಹೆಂಡ್ತಿ ಕೊಟ್ಟಿದ್ದಾನೆ ಒಂಬತ್ತು ತಿಂಗಳ ಮೇಲೆ ಪ್ರಸವವಾದರೆ ಮಧ್ಯದಲ್ಲಿ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಅರ್ಧ ಎಂದ ಹುಟ್ಟಿದ ಒಂದು ಕೂಸು ಒಂದು ಒಬ್ಬಳು ಹೊಟ್ಟೆಯಿಂದ ಹುಟ್ಟಿ ಬಂತು ಎಡಬದಿಯ ಹೊಟ್ಟೆ ಬಾದ ಇನ್ನೊಂದು ಹೊಟ್ಟೆಯಿಂದ ಬಂತು ನಿರ್ಜೀವ ಜರಾ ಬೃಹದ್ರ ತನಗೆ ಭಾಳ ಆಯಿತು ಅಯ್ಯೋ ನಾನು ವಿಭಾಗ ಮಾಡಬಾರ್ದಾಗಿತ್ತು ನನಗೂ ತಲೆ ಹೋಗಲಿಲ್ಲ ಜನರಿಗೆ ತಿಳಿದರೆ ರಾಜ ಎಷ್ಟು ಮೂರ್ಖ ಅಂತಿಕೊಂಡು ಅಂತಂತಾರೆ ಸತ್ಕುಸಿನ ಏನು ಮಾಡಬೇಕು ಇಬ್ಬರು ಕಂಡು ಇಸ್ಕೊಂಡ ಕೋಟೆಗೂಡ ಆ ಕಡೆ ಹಸದ್ಬಿಟ್ಟ ಹಿಂದಿನ ಬದಿ ಅದೇ ವೇಳೆಯಲ್ಲಿ ಜ್ವರ ಅಂತನ್ನು ರಕ್ಷಿಸಿ ಅವಳಿಗೆ ಶರೀರವನ್ನು ಕೂಡಿಸುವ ವಿದ್ಯೆ ಗೊತ್ತಿತ್ತು ಮೃತ ವ್ಯಕ್ತಿಯನ್ನು ಜೀವಿತ ಮಾಡುವ ಸಾಮರ್ಥ್ಯ ಇತ್ತು ನೋಡ್ತಾಳೆ ಕೋಟೆಗೋಡಿಯಿಂದ ಏನೋ ಬೀಳ್ತಾ ಇದೆ ಕೆಳಗೆ ಕೆಳಗೆ ತೆಗೆದು ನೋಡ್ತಾಳೆ ಅರ್ಧ ಶರೀರ ಅರ್ಧ ಕತ್ತರಿಸಿದ ಶರೀರ ಒಂದು ಅದು ಕತ್ತರಿಸಿಲ್ಲ ರಕ್ತ ಇಲ್ಲ ಏನೂ ಇಲ್ಲ ತೆಗೆದುಕೊಂಡು ಢಿಂ ಢಾಮ್ ರೂಮ್ ರಾಮ್ ಹೂಂ ಅಂತ ಅನ್ಕೋತ ಜೋಡಿಸಿಲ್ಲ ಜೋಡಿಸಿದ ಕ್ಷಣಕ್ಕೇ ಒಬ್ಬ ಸುಂದರವಾದ ಪುತ್ರ ತಯಾರಾದ ಒಳ್ಳೆಯ ಲಕ್ಷಣವಾಗಿರ್ತಕ್ಕಂಥ ಒಂದು ಜೀವಂತನಾದ ಪುರುಷ ಬಂದಲು ರಾಜರಿಗೆ ಭೇಟಿ ಆಗಬೇಕಾಗಿದೆ ರಾಜ ಹೇಳಿದರು ಒಬ್ಬಳು ಮುದುಕಿ ಬಂದಿದ್ದಾಳೆ ಅವಳ ಕೊಯ್ಯಲ್ಲಿ ಒಂದು ದೊಡ್ಡ ಸಣ್ಣ ಕೂಸಿದೆ ಅರ್ಜೆಂಟ್ ಇದೆ ಅಂತ ಅಂತಕೊಂಡಂತೆ ಏನು ಮಹತ್ವ ಇರ್ಬೇಕು ಕಳಿಸ್ಕೊಡಿ ಕೊಟ್ಟರು ಇವನು ನಿಮ್ಮ ಮಗ ರಥ ನನ್ನ ಮಗಲ್ಲಿ ಎರಡು ತುಂಡಿದ್ದು ಅದನ್ನೇ ನಾನು ಜೋಡಿಸಿದ್ದೇನೆ ನೋಡ್ತಾನೆ ಗುರುತು ಹತ್ತಿತ್ತು ಬಹಳ ಸಂತೋಷ ಆಯಿತು ನೂರಾರು ಸರಗಳನ್ನು ತರಿಸಿ ಅವಳು ಕೊರಳಲ್ಲಿ ಹಾಕ್ಸಿದ್ದಾನೆ ನನ್ನ ಮಗನನ್ನು ಉಳಿಸಿದೆ ನನ್ನ ಮಗನನ್ನು ಉಳಿಸಿದೆ ನನ್ನ ವಂಶ ಉಳಿಸಿದೆ ಅಮ್ಮ ನಿನ್ನ ಹೆಸರೇನು ನನ್ನ ಹೆಸರು ಜ್ವರ ಆಯಿತು ಇವತ್ತಿಂದ ನನ್ನ ಮಗನಿಗೆ ನಿನ್ನ ಹೆಸರನ್ನೇ ಇಡ್ತೇನೆ ಜರಾಸಂಧ ಜರಾ ಅನ್ನುವ ರಾಕ್ಷಸಿಯಿಂದ ಎರಡು ಜೋಡಿಸಲ್ಪ ಸಂಧ ಅಂದರೆ ಜೋಡಿಸಲ್ಪಟ್ಟದ್ದು ಜರಾಸಂಧ ಅಂತ ತಿಳ್ಕೊಂಡು ಅಂತೇಳಿ ಈಗ ಅವನ ಗದೆಯೂ ಹೋಯಿತು ನಾಳೆ ಇವನಿಗೇನಾದರೂ ಯಾರಾದರೂ ಕೊಂದರೆ ಮತ್ತೆ ಜೀವಂತ ಮಾಡ್ತಕ್ಕಂಥವಳು ಅವನು ಕಲಾಸ ಜರಾಸಂಧನಿಗೆ ಭಾಳ ಸಟ್ಟ ಸೇನಾಪತಿಯನ್ನು ಕರೆದ ಇಲ್ಲ ಆಕ್ರಮಣ ಮಾಡೋಣ ಅದಕ್ಕೆ ಸೇನಾಪತಿ ಮಂತ್ರಿಗಳು ಹೇಳಿದರು ಇಲ್ಲ ಒಂದು ವರ್ಷ ನಾವು ಸಿದ್ಧತೆ ಮಾಡೋಣ ಸರಿಯಾಗಿ ಸಿದ್ಧತೆ ಮಾಡಿ ಆ ಕಾಲಕ್ಕೆ ನಾವು ಮಥುರೆ ಮೇಲೆ ವ್ಯವಸ್ಥಿತವಾಗಿ ಎಲ್ಲ ರಾಜರನ್ನು ಕರೆಸೋಣ ಎಲ್ಲ ರಾಜರು ಬರಲಿ ಆದ್ದರಿಂದಾಗಿ ಎಲ್ಲ ರಾಜರ ಜೊತೆಯಲ್ಲಿ ಆಕ್ರಮಣ ಮಾಡೋಣ ಬಿಡೋದು ಬೇಡ ಅವರನ್ನು ಈಗ ಸದ್ಯಕ್ಕೆ ಅವರು ತಯಾರಿಯಲ್ಲಿರ್ತಾರೆ ಜರಾ ಸಂದ್ ಬರ್ತಾನೆ ಬರ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಒಂದು ವರ್ಷ ಆದರೆ ಅವರು ಮರೆತು ಬಿಡ್ತಾರೆ ಏನು ಬಂದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅವಾಗ ಆಕ್ರಮಣ ಮಾಡೋಣ ಈ ಕಡೆಗೆ ರಾಜನಾಗಿರ್ತಕ್ಕಂಥ ಉಗ್ರಸೇನ್ ರಾಜನಾಗಿದ್ದಾನೆ ಗೋಪಾಲಕರಿಗೆಲ್ಲ ಸತ್ಕಾರ ಮಾಡಿ ಗೋಪಾಲಕರ ಗೋಪಿಯರಿಗೆ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನು ಮಾಡಿ ಆಗ ಕೃಷ್ಣ ಅವರನ್ನು ಗೋಕುಲಕ್ಕೆ ಬೀಳ್ಕೊಟ್ಟಿದ್ದಾನೆ ಆನಂತರ ಅವನು ಮತ್ತು ತಂದೆ ತಾಯಿಗೆ ಜೊತೆಗಿರೋದು ಸಾಯಂಕಾಲ ವಸುದೇವ ದೇವಕಿಯರನ್ನು ಸಮಾಧಾನಪಡಿಸಿ ಉದ್ದವನ ಜೊತೆಗೆ ತಿರುಗಾಡ್ಲಿಕ್ಕೆ ಕೃಷ್ಣ ಹೋಗ್ಬೇಕು ತಿರುಗಾಡ್ಲಿಕ್ಕೆ ಆ ಕಾಲಕ್ಕೆ ಅಲ್ಲಿ ಯಮುನಾ ನದಿ ದಂಡೆ ಮೇಲೆ ಇಬ್ಬರು ಕೂತ್ಕೊಂಡಿದ್ದಾರೆ ಕೃಷ್ಣ ಕೈ ಆಡಿಸ್ತಾ ಇದ್ದಾನೆ ಅಷ್ಟರಲ್ಲಿ ನೀರಿನಿಂದ ಸುಗಂಧಿತವಾಗಿರ್ತಕ್ಕಂಥ ಗಂಧ ತೇಲ್ತಾ ಬಂತು ಆನಂತರ ಕೆಲವು ಕೂದಲುಗಳು ಕೂಡ ಕಾಣಿಸಿದವು ಕೃಷ್ಣ ಒಮ್ಮೆಲೆ ಚಿತ್ತ ಕೂತ್ಕೊಂಡ ಕಣ್ಣಿಂದ ದಳದಳ ನೀರು ಇದೆ ಉದ್ಧವ ಕೃಷ್ಣನಿಗಿಂತ ಐದು ವರ್ಷ ದೊಡ್ಡವ ಆದರೆ ಕೃಷ್ಣ ಹುಟ್ಟಿದ ದಿನದಿಂದ ಅವನ ಸೇವೆಯನ್ನು ಸತತವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಕೃಷ್ಣ ಪರಮಾತ್ಮ ನಿನ್ನ ಕಣ್ಣಿಂದ ಕಣ್ಣೀರು ಏನಪ್ಪ ಗಾಬರಿಯಾದೇನು ನೀನು ಜರಾಸಂದ ಬರ್ತಾನೆ ಅಂತೇಳಿ ಏ ಗಾಬರಿದಲ್ಲ ಏನು ಇಲ್ಲ ಆ ಗೋಪಿಕಾಸ್ತ್ರೀಯರು ಅದೆಷ್ಟು ನನ್ನನ್ನು ನನ್ನ ಮೇಲೆ ಭಕ್ತಿ ಮಾಡ್ತಾಯಿದ್ರು ನನ್ನ ಮೇಲೆ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ದರು ದಿನ ಆಗಿಂದಾಗಲೇ ತಾಜಾ ಬೆಣ್ಣೆಯನ್ನು ತಂದು ಕೊಡ್ತಾಯಿದ್ರು ಮತ್ತೊಬ್ಬಳು ಬಿಸಿ ಬಿಸಿಯಾಗಿರ್ತಕ್ಕಂಥ ಒಳ್ಳೆ ಕೆನಿ ಮಸ್ ಕೆನಿ ಹಾಲು ಹಾಲನ್ನು ಕರೆಸಿ ನಮ್ಮ ಅಮ್ಮನಿಗೆ ತಂದು ಕೊಡ್ತಿದ್ರು ಕೃಷ್ಣಂತನ ತನಿಸ್ರಿ ಅಂತ ತಿಳ್ಕೊಂಡು ಮತ್ತೊಬ್ಬಳು ಅದೇ ರೀತಿಯಾಗಿಲ್ಲ ಹೊಸದಾಗಿ ಹೊಸ ಪಕ್ಕವನ್ನು ಮಾಡಿದ್ದಾನೆ ನಿಮ್ಮ ಕುಸಿ ಕೊಡು ಅಂತೇಳಿ ತಂದು ಕೊಡ್ತಿದ್ಲು ನನಗಿಂತ ಹಿರಿಯರು ಅದು ಎಷ್ಟು ಪ್ರೀತಿ ಮಾಡ್ತಿದ್ರು ರಾಸಕ್ರೀಡೆ ಆದ ನಂತರವೂ ಕೂಡ ಯಾವಾಗಲೂ ನನ್ನನ್ನೇ ನೆನೆಸ್ತಾ ಇದ್ದರು ನನಗೂ ನೆನಪು ಬರ್ತಾಯಿದ್ದವು ಉದ್ದವ ಏನು ಮಾಡಬೇಕು ನನ್ನ ಭಕ್ತರವರು ಪಾಪ ನಾನು ಬರುವಾಗ ಎಷ್ಟು ಅಳ್ತಿದ್ದರು ಹತ್ತು 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 ಎಲ್ಲ ಅವರ ಕಾಡಿಗೆ ಮುಖದ ಮೇಲೆ ಬಂದು ನಿಶ್ಚೇಷ್ಠರಾಗಿದ್ದರು ಆದರೆ ರಾಜಕಾರ್ಯ ಅಂತ ಉದ್ದ ಉದ್ದವ ಆಯ್ತಪ್ಪ ಕೃಷ್ಣ ಏನು ಮಾಡಬೇಕಂತಿ ನೀ ಅಲ್ಲಿ ಹೋಗಬೇಕು ಅವರಿಗೆ ನನ್ನ ಸುದ್ದಿ ಮುಟ್ಟಿಸ್ಬೇಕು ಅವ್ರಿಗೆ ಹೋಗಿ ಹೇಳು ಏನು ಚಿಂತೆ ಮಾಡಬೇಡ್ರಿ ಕೃಷ್ಣ ರಾಜಕೀಯ ಕಾರ್ಯದಲ್ಲಿ ಬಹಳ ಸಂಪೂರ್ಣ ಆಸಕ್ತ ಅದರಲ್ಲಿ ಹಗಲು ರಾತ್ರಿ ಸಮಯ ಇಲ್ಲ ಅವನಿಗೆ ಸ್ವಲ್ಪವೂ ಸಮಯ ಇಲ್ಲ ಆದ್ದರಿಂದ ಅವರ ದೂತನಾಗಿ ನಾನು ಬಂದಿದ್ದೇನೆ ಅವನನ್ನು ಪರೇ ಬಾಲಕ ಅಂತ ತಿಳ್ಕೊಳ್ಬೇಡಿ ನಿಮಗೆ ರಾಸಕ್ರೀಡೆ ಆನಂದವನ್ನು ಕೊಟ್ಟಿರ್ತಕ್ಕಂಥ ನಂದನ ಕುಮಾರ ಅಂತ ಇಳ್ಕೊಂಡು ಅಂತ ತಿಳಿದುಕೊಳ್ಬೇಡಿ ಅವನು ಸಾಕ್ಷಾತ್ ಪರಮಾತ್ಮ ಸರ್ವೋತ್ತಮ ಸೃಷ್ಟಿಯಾದ ಅರ್ಥಕರ್ತೃತ್ವಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಇಂಥ ಅದ್ಭುತನಾಗಿರ್ತಕ್ಕಂಥವನನ್ನು ನಿಮ್ಮ ಹೃದಯ ಮಂದಿರದಲ್ಲಿ ನೆನೆಸಿ ಸಮಾಧಾನ ಪಡಿ ನಿಮ್ಮನ್ನು ಕೃಷ್ಣನ ಅನಿಸ್ತಾರೆ ಕೃಷ್ಣನ ಮನಪಟಲದಿಂದ ನೀವು ಯಾರೂ ದೂರ ಆಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ನನಗೆ ಸುದ್ದಿ ತಿಳಿಸಿದ್ದಾನೆ ಅಂತ ತಿಳ್ಕೊಂಡು ಅಂತ ಈ ಕಡೆಗೆ ಕೃಷ್ಣ ಹೋಗಿ ಒಂದು ತಿಂಗಳಾಯಿತು ಯಾವ ಮನೆಯಲ್ಲಿ ಅಡುಗೆ ಆಗ್ತಿರಲಿಲ್ಲ ಯಾವ ಮನೆ ಹೆಣ್ಮಕ್ಕಳು ಮನೆ ಕೆಲಸ ಮಾಡ್ತಿರಲಿಲ್ಲ ಹೇಳ್ತಿದ್ರು ಸಾರಿಸ್ಬೇಕು ತಿಳ್ಕೊಂಡು ಅಂತೇಳಿ ಗೋಮೆ ತೆಗೆದುಕೊಳ್ಬೇಕು ಮನೆ ಸಾರಿಸ್ಬೇಕು ಅಂತೇಳಿ ಕೈಯಲ್ಲೇ ಉಳಿದಿತ್ತು ಕೃಷ್ಣ ನಮ್ಮನ್ನು ಬಿಟ್ಟು ಹೋದ ಈಗ ಏನು ಮಾಡ್ತಿರಬೇಕು ಕೃಷ್ಣ ನಮ್ಮನ್ನು ಮರೆತಿರ್ಬೇಕಲ್ಲೇನು ಕೃಷ್ಣ ಅಲ್ಲೆಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ನಗರದ ಸ್ತ್ರೀಯರು ಒಬ್ರಿಗಿಂತ ಒಬ್ಬರು ಅಲಂಕಾರ ಮಾಡ್ಕೊಂಡಿರ್ತಕ್ಕಂಥವ್ರು ಅವ್ರಿಗೂ ಕೃಷ್ಣನನ್ನು ಪ್ರೀತಿಸಿ ನಮ್ಮನ್ನು ಮರೆಸಿರ್ಬೇಕಲ್ಲೇನು ಕೃಷ್ಣ ಕೃಷ್ಣ ಅಂತ ಹೇಳ್ಕೊಂಡು ಅಂತೇಳಿ ದುಃಖದಿಂದ ಅಲ್ಲೇ ಉಳಿದ್ಬಿಡ್ತೀವಿ ಕೈ ಸಗಣಿ ಮೇಲೆ ಮನೆಯವ್ರಿಗಿವರು ಭಕ್ತಿ ಗೊತ್ತಿತ್ತು ಅವ್ರು ಹೇಗೋ ಮಾಡಿ ತಂದು ಮಂಚದ ಮೇಲೆ ಮಲಗಿಸ್ತಿದ್ರು ಗಂಡಸರು ಅಡುಗೆ ಮಾಡ್ತಿದ್ರು ಇಂಥ ಪರಿಸ್ಥಿತಿಯಲ್ಲಿ ಗೋಪಾಲಕರು ಓಡ್ತಾ ಓಡ್ತಾ ದಂಗರ ಸಾರ್ತಾ ಇದ್ದರು ಕೃಷ್ಣನ ಕಡೆಯಿಂದ ಉದ್ದವ ಬಂದಿದ್ದಾನೆ ಮಥರೆಯಿಂದ ಬಂದಿದ್ದಾನೆ ಕೃಷ್ಣ ಅಂತಿಕೊಂಡು ಅಂತ ಹೇಳಿ ಎಲ್ಲರೂ ಕೃಷ್ಣ ಬಂದೇನು ಕೃಷ್ಣ ಬಂದೆ ಅಂತ ಓಡಿ ಬಂದು ನೋಡ್ತಾರೆ ಉದ್ದವ ಕೃಷ್ಣ ಹಂಗೆ ಕಾಣಿಸ್ತಿದ್ದವ ಅಪರಿಚಿತರು ಒಂದು ಸಲ ಕೃಷ್ಣ ನೋಡಿದವ್ರಿ ಉದ್ದವ ನೋಡಿದ್ರೆ ಅವ್ನು ಗುರುತಿರಲಿಲ್ಲ ಎಲ್ಲರೂ ಸುತ್ತುಗಳಿದ್ದಾರೆ ಎಲ್ಲರೂ ಸುತ್ತುವರೆದಿದ್ದಾರೆ ಉದ್ದವ ಉದ್ದವ ನಮ್ಮ ಕೃಷ್ಣ ಏನು ಮಾಡ್ತಾನೆ ಕೃಷ್ಣನಿಗೆ ಅಲ್ಲಿ ಊಟ ಸೇರಿದೇನು ಅಲ್ಲಿ ಅವನಿಗೆ ರೊಟ್ಟಿ ಬೆಣ್ಣೆ ಕೊಡೋ ಯಾರು ಅಲ್ಲಿ ಕೆನ್ನಿ ಮೊಸರು ಅಲ್ಲಿ ಸಿಗ್ತದೆ ಊರಾಗ ಪಂಚಪಕ್ವಾನ ಸಿಗ್ಬೋದು ನಾವು ಕೊಟ್ಟಿರ್ತಕ್ಕಂಥ ಅವಲಕ್ಕಿ ಮೊಸರು ಸಿಗ್ತದೇನು ನಾವು ಕೊಟ್ಟಿರ್ತಕ್ಕಂಥ ಆ ಒಳ್ಳೆ ಕೆನೆ ಹಾಲಿನ ಅನ್ನ ಹಾಲಿನ ಅನ್ನ ಸಿಗ್ತದೇನಲ್ಲಿ ಅವಳ ಏನು ಹುಚ್ಚರಂಗ್ ಮಾತಾಡ್ತೀರಿ ಕೃಷ್ಣನ ಸಣ್ಣ ಕೂಸನ್ನು ಕೃಷ್ಣ ಅಂತ ಅಂತಂದರೆ ಏನು ನಿಮ್ಗೆ ಎಲ್ಲಿ ಓಡಾಡ್ತಕ್ಕಂಥ ಇವನಂತಕ್ಕೊಂಡು ಅಂತೇಳು ಸಾಕ್ಷಾತ್ ಭಗವಂತ ಸರ್ವೋತ್ತಮ ಗುಣ ಪರಿಪೂರ್ಣ ಆನಂತರ ನಂತರ ಸೃಷ್ಟಿಯಾದಿ ಅಷ್ಟಕರ್ತ್ರ ಸ್ವಗತ ಭೇದ ವಿವರ್ಜಿತ ಜ್ಞಾನಾನಂದ ಪರಿಪೂರ್ಣ ಉದ್ದವ ಇವೆಲ್ಲ ಲೆಕ್ಚರ್ ಬೇಡ ನಮಗೆ ಜ್ಞಾನಾನಂದ ಜ್ಞಾನಾನಂದ ಅದರ ಮೂರ್ತಿ ಅಷ್ಟಕರ್ತೃತ್ವ ನಮ್ಗೆ ಏನು ಮಾಡ್ತೀವಿ ನಮಗೆ ನಮ್ಮ ಆ ಸಸುಗಳ ಜೊತೆಗೆ ತಿರುಗಾಡುವ ಕೃಷ್ಣ ಬೇಕು ಎಲ್ಲ ಹುಚ್ಚುಚ್ಚ ತತ್ವಜ್ಞಾನ ನಮ್ಗೆ ಹೇಳಿಕ್ಕೆ ಬರಬೇಡ ಕೃಷ್ಣನ ಬಗ್ಗೆ ಏನಾರು ಸುದ್ದಿ ಹೇಳು ಪರಮಾತ್ಮ ಅಂತ ಆ ನಂತರ ಸೃಷ್ಟಿಯಾದ ಅಷ್ಟ ಕರ್ತೃ ಸೃಷ್ಟಿ ಅಂದೇನು ಕರ್ತೃತ್ವ ಅಂದೇನು ನಮಗೇನು ನಮ್ಗೆ ತಿಳಿಯಲಾರದ್ರಿಂದ ಭಾಷೆಯಾಕೆ ಮಾತಾಡ್ತಿ ಕೃಷ್ಣ ಅಲ್ಲಿ ಹಸು ಸಿಗ್ತಾವೇನು ಅಲ್ಲೂ ಗೋಪಿಕಾಸ್ತ್ರೇನು ಬಹಳ ಶ್ರಮಪಟ್ಟ ಅಂತಿದ್ರು ಕೃಷ್ಣ ಕೃಷ್ಣ ಬಿಟ್ಟು ಹೋದೆಪ್ಪ ಕೃಷ್ಣ ನಿನ್ನ ಹೊರತು ನಮ್ಗೆ ಏನಪ್ಪ ಅಂದರೆ ಗಳ ಮತ್ತೆ ಹೇಳ್ತಿದ್ರು ನಾಲ್ಕು ಮಂದಿ ಕುಣಿತಿದ್ರು ಕೃಷ್ಣ 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 ನಮ್ಮ ನೆನೆಸ್ತಿಯೆಲ್ಲ ಭಾಳ ಸಂತೋಷ ಅಂತೇಳಿ ಕುಣಿತಿದ್ರು ಅವರ ನಿರವಧಿಕ ಅನಂತಾನವದ್ಯ ಕಲ್ಯಾಣ ಗುಣಗಣ ಅಥವಾ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪುರಾರೂಪವಾದ ಅವರ ಭಕ್ತಿಯನ್ನು ನೋಡಿ ಉದ್ದವ ಕರಗಿ ಹೋದ ಉದ್ದ ಕರಗಿ ಹೋದ ಅಂತ ಇದ್ದಾನೆ ಛೆ ನನ್ನ ಭಕ್ತಿಯಲ್ಲಿ ಜಗತ್ತನ್ನೇ ಮರೆತಿರ್ತಕ್ಕಂಥ ಈ ಗೋಪಿಕಾಗ ಭಕ್ತಿಯಲ್ಲಿ ನಾನು ಕೇಳಿದೆ ಶುಕಾಚಾರ್ಯ ರೀ ಗೋಪಿಕಾಗಳ ಭಕ್ತಿಯೇ ಶ್ರೇಷ್ಠ ಏನು ಮತ್ತು ಪರಮಾತ್ಮ ಮಹಾಲಕ್ಷ ಮಹಾಮಕ್ತಗಳು ಮಹಾಲಕ್ಷ್ಮಿ ಶುಕಾಚಾರ್ಯ ಪರೀಕ್ಷಿತ ರಾಜ ಮಹಾಲಕ್ಷ್ಮಿಯ ಭಕ್ತಿ ಎದುರಿನಲ್ಲಿ ಬ್ರಹ್ಮ ವಾಯುಗಳ ಭಕ್ತಿ ಎದುರಿನಲ್ಲಿ ಭಾರತಿ ಸರಸ್ವತಿಯರ ಭಕ್ತಿ ಎದುರಿನಲ್ಲಿ ಗರುಡಶೇಷರ ಎದುರಿನಲ್ಲಿ ಇವರೆಲ್ಲರ ಭಕ್ತಿ ಬಹಳ ಕಡಿಮೆಯು ಜಗತ್ತಿನಲ್ಲಿ ಅತಿ ಪ್ರತಿಕ್ಷಣದಲ್ಲಿಯೂ ಅವನ ಪಾದಧೂಳಿಯಲ್ಲಿ ಅನಂತ ಗುಣಗಳನ್ನು ಕಾಣುವ ಮಹಾಲಕ್ಷ್ಮಿ ಭಕ್ತಿಯಲ್ಲಿ ಕೃಷ್ಣನನ್ನು ತಮ್ಮ ಸಖಾಂತರ್ಕೊಂಡು ಅಂತೇಳಿ ಮಾಡುವ ಗೋಪಿಕಾ ಭಕ್ತಿಯರು ಅದೇನು ಸಾಮಾನ್ಯರ ದೃಷ್ಟಿಯಿಂದ ಅತಿ ಅತ್ಯಂತ ಶ್ರೇಷ್ಠ ಅದು ಕಡಿಮೆ ಅದಲ್ಲ ಆದರೆ ದೇವತೆಗಳ ಎದುರಿನಲ್ಲಿ ಆಗಲ್ಲ ಅವರ ದೇವತೆ ಕಕ್ಷಾದಲ್ಲಿನೂ ಭಾಳ ಕಡಿಮೆಯವರು ಅಪ್ಸರೆಯರು ಅವರ ಭಕ್ತಿಗೂ ಇಂಧನ ಭಕ್ತಿಗೆ ಅಂತರ ಸಾಕಷ್ಟು ಇರುವಾಗ ಉಳಿದವರ ಭಕ್ತಿ ಈ ಕಡೆಯಲ್ಲಿ ಉದ್ದವ ಹಾಕಿ ಹೋದ ಕುಬ್ಜಿಗೆ ಕೊಟ್ಟು ಮಾತು ನೆನಪಾಯಿತು ಹೋದ ಕುಬ್ಜಿಯ ಮನೆಗೆ ಹೋದ ಭಾಳ ಸಂತೋಷಪಟ್ಟು ಅವಳ ಜೊತೆಯಲ್ಲಿ ಅವಳು ಅವಳನ್ನು ಗಂಧರ್ವ ರೀತಿಯಿಂದ ಮದುವೆಯಾಗಿದ್ದಾನೆ ಆನಂತರ ನಂತರ ಅವಳು ಗರ್ಭಿಣಿಯಾದ ಕ್ಷಣಕ್ಕೆ ನಿಮ್ಮ ಮನೆಯಿಂದ ಹೊರಟು ಬಿಟ್ಟಿದ್ದಾನೆ ಅಷ್ಟಲ್ಲಿ ಆರು ತಿಂಗಳಾಗಿತ್ತು ಉದ್ದವ ತೆರಿಗೆ ಬಂದ ಯಾವುದು ಸುದ್ದಿಯನ್ನು ಹೇಳಿದ ಕೃಷ್ಣ ಪರಮಾತ್ಮ ಒಂದು ರೂಪದಿಂದ ಅವರು ಹೃದಯದಲ್ಲಿದ್ದೇನೆ ಚಿಂತೆ ಮಾಡಬೇಡ ಅಂತ ಕಣ್ಣು ಅಂತ ಹೇಳಿದ್ದ ಅಷ್ಟಲ್ಲಿ ಒಂದು ದಿವಸ ಕೃಷ್ಣ ಬಲರಾಮರು ವಸುದೇವ ದೇವಕಿಯರಿಗೆ ಅಪ್ಪ ಮುಹೂರ್ತ ಯಾವಾಗದ ಏನು ಮುಹೂರ್ತರೋ ಅಲ್ಲಿ ನಮ್ದು ಇನ್ನೂ ಮುಂಜುವೆನೇ ಆಗಿಲ್ಲ ನಮ್ಮ ಆಗಿಲ್ಲ ಹಿಂಗೇನು ಓಮ ಗರ್ಗಾಚಾರ ಬರಲೇ ಇಲ್ಲ ಆಯ್ತು ಬಿಡು ಇವತ್ತು ಹೆಂಗು ವೈಶಾಖ ಮಾಸ ಚಾಲು ಆಗ್ಯದ ನನ್ನ ಪಂಚಮಿ ದಿವಸ ಮುಹೂರ್ತಿ ಇಡೋಣ ಗೋಪಿಕಾಸ್ತ್ರೀಯವ್ರಿಗಿದ್ದು ಅವರಿಗೆಲ್ಲ ಆನಂದವನ್ನು ಕೊಟ್ಟು ಈ ಕಡೆ ಕುಬ್ಜಾನಲ್ಲಿ ಸಂತಾನವನ್ನು ಕೊಟ್ಟು ಆನಂತರ ಪರಮಾತ್ಮ ಉಪನಯನ ಮಾಡಿಕೊಳ್ಳಕ್ಕೆ ತರಗೆ ಇದೇ ಭಗವಂತನ ಅತ್ಯಂತ ಅದ್ಭುತ ಶಕ್ತಿ ಅಂತ ಹೇಳಿ ಅಂತ ಇದೇ ಭಗವಂತನ ಸಜ್ಜನರಿಗೆ ಆನಂದ ಏನು ನಾಟಕ ಅಂತ ಅಂತಕೊಂಡಂತ ಹೇಳಿ ದುಷ್ಟರಿಗೆ ಎಲ್ಲಿ ಕೃಷ್ಣ ಮಕ್ಕಳನ್ನು ಪಡೆದ ಮೇಲೆ ಮುಂಜು ಮಾಡ್ಕೋತಾನಂತ ನಾಟಕ ಅಂತರ್ಕೊಂಡಂತೆ ಅವರು ತಮಾಷೆ ಮಾಡ್ತಾರೆ ಅದು ಆ ರೀತಿ ಆಗಿರ್ತಕ್ಕಂಥ ಉಪನಯನ ಆದ ಕ್ಷಣ ಗುರುಕುಲಕ್ಕೆ ಹೋಗಬೇಕು ಅಲ್ಲಿಂದ ಸುಮಾರು ಅರವತ್ತು ಮೈಲ್ ಮೇಲೆ ಇರ್ತಕ್ಕಂಥ ಸಾಂದೀಪನಿರಕ್ಷೆಗಳ ಆಶ್ರಮ ಬಲರಾಮ ಕೃಷ್ಣನ ಕಳಿಸಿದ್ದಾರೆ ಸಾಂದೀಪನಿರೀಕ್ಷೆಗಳು ಬಹಳ ಸಂತೋಷವಾಗಿದೆ ಅವರಿಗೆ ಇವನು ಮಹಿಮೆಗೆ ಕೇಳಿ ಗೊತ್ತಿತ್ತು ತನ್ನಲ್ಲಿ ಕಲಿಯಕ್ಕೆ ಬಂದಿದ್ದಾನೆ ಕೃಷ್ಣ ಅಂತ ತಿಳ್ಕೊಂಡು ಅಂತೇಳಿ ಬಹಳ ಆನಂದವಾಯಿತು ಆನಂದವಾಗಿ ಆ ಕಾಲಕ್ಕೆ ಕೃಷ್ಣನಿಗೆ ಕೇಳಿದ್ದಾರೆ ಕೃಷ್ಣ ಎಷ್ಟು ವರ್ಷ ಇರ್ತಿ ಕೃಷ್ಣ ಕೇಳಿದ ಅಲ್ಲ ಗುರುಗಳೇ ಮತ್ತು ಎಷ್ಟು ವಿದ್ಯೆಗಳವ ಅರವತ್ನಾಲ್ಕು ವಿದ್ಯೆಗಳವ ಎಷ್ಟು ಸಮಯ ಬೇಕು ಒಂದೊಂದು ವಿದ್ಯೆಗೆ ಏನಿಲ್ಲ ಅಂತಂದ್ರೆ ಮೂರು ತಿಂಗಳು ಆರು ತಿಂಗಳು ಬೇಕು ಅರವತ್ನಾಲ್ಕು ವಿದ್ಯೆ ಕಲಿಬೇಕಾದ್ರೆ ಹದಿನಾಲ್ಕು ಹದಿನ ಹದಿನಾರು ವರ್ಷ ಅಂತೂ ಬೇಕು ಗುರುಗಳಷ್ಟು ಟೈಮ್ ಇಲ್ಲ ಭಾಳ ಕೆಲಸದ ನಿಮ್ಮಲ್ಲಿ ಅರವತ್ನಾಲ್ಕು ದಿವಸ ಇರ್ತೀನಿ ದಿನಕ್ಕೆ ಒಂದು ವಿದ್ಯೆ ಕಲಸ ಪರಮಾತ್ಮ ನಿನಗೇನು ಅವೆಲ್ಲ ಬೇಡ ಗುರುಗಳು ನಾಶೇಷ ಕಲಸರು ಕೃಷ್ಣ ಗುರುಗಳ ಸೇವೆಯನ್ನು ಮಾಡ್ತಿದ್ದಾರೆ ಕೃಷ್ಣ ಬಲರಾಮ ಕಲಿತಾ ಇದ್ದಾರೆ ಕೃಷ್ಣನಿಗೊಬ್ಬ ಒಳ್ಳೆ ಗೆಳೆಯ ಸಿಕ್ಕ ಪಾಪ ಬಡವ ಬಡವನ ಮನೆ ಬಂದಿದ್ದ ಅದು ಕೃಷ್ಣನ ಮೇಲೆ ಪ್ರೀತಿ ಹಗಲು ರಾತ್ರಿ ಕೃಷ್ಣನ ಬಟ್ಟೆ ಒಗೆದು ಕೊಡ್ತಿದ್ದ ಕೃಷ್ಣನಿಗೆ ಸ್ನಾನಕ್ಕೆ ಅನುಕೂಲ ಮಾಡಿಕೊಡ್ತಿದ್ದ ಕೃಷ್ಣ ಕೃಷ್ಣ ಅಂತಿದ್ದ ಆನಂತರ ಕೃಷ್ಣನ ಬಟ್ಟೆ ಒಣಗಿಸಿ ಇಸ್ತ್ರಿ ಮಾಡಿಕೊಡ್ತಿದ್ದ ಅವನ ಹೆಸರು ಸುಧಾಮ ಒಂದು ದಿವಸ ಕಟ್ಟಿಗೆ ಕಟ್ಟಿಗೆ ತರಲಿಕ್ಕೆ ಹೋಗಿದ್ದರು ಜೋರಾಗಿ ಮಳೆ ಬಂತು ರಾತ್ರಿ ಕಾಡಿನಲ್ಲಿ ಉಳಿದ್ರು ಸಾಯಂಕಾಲ ಆದರೂ ಕೃಷ್ಣ ಸುಧಾಮ ಬರಲಿಲ್ಲ ಸಂದೀಪಿನಿಗಳಿಗೆ ಭಾಳ ದುಃಖವಾಯಿತು ಆ ಕಾಲದಲ್ಲಿ ಅವರು ಕಡೆ ಕಾಡಿನಲ್ಲಿ ಕೃಷ್ಣ ಕೃಷ್ಣ ಎಲ್ಲಿದ್ದೀರೋ ಮಕ್ಕಳಿಗೆ ಏನಾಯ್ತಪ್ಪ ಸಾಯಂಕಾಲ ಆದರೂ ಬರಲಿಲ್ಲ ಮುಂಜಾನೆ ಊಟ ಮಾಡಿದ್ರಲ್ಲೋ ಹಸಿವೆ ಆಗಿರಬೇಕಲ್ಲೇನೋ ಎಷ್ಟು ತ್ರಾಸು ಕೊಟ್ಟಿವಪ್ಪ ನಿಮಗೆ ಸುಸೊಳ್ಳೆ ನಿಮಗೆ ಮಳೆಗಾಲದ ಕಳಿಸ್ಬೇಕಾಗಿ ಕಳಿಸ್ಬಾರ್ದಾಗಿತ್ತು ಎಲ್ಲಿದ್ದರು ಮಕ್ಕಳೇ ನೀವು ಇಲ್ಲದೆ ನೋಡಿ ನನ್ನ ಭಾಳ ತ್ರಾಸಾಗ್ಲಿಕ್ಕೆ ಆ ಎಲ್ಲಿದ್ದೀರಿಪ್ಪ ಆಗಿಲ್ಲ ಇಲ್ಲೇ ಗಿಡದ ಮೇಲೆ ಇದ್ದು ಬರ್ರಿ ಕರೆದುಕೊಂಡು ಹೋಗಿ ಆನಂತರ ಇಬ್ಬರು ಭಾಳ ದಣದೀರಿ ಅಂತಿಕೊಂಡು ಅಂತೇಳಿ ಗುರುಪತ್ನಿಯವ್ರ ತಲೆಗೆ ಎಣ್ಣೆ ಹಚ್ಚಿ ಆ ನಂತರ ಎರೆದು ಬಿಸಿ ಬಿಸಿ ನೀರಿಂದ ಎರದು ಶ್ರಮ ಕಡಿಮೆ ಆಯ್ತೇನಪ್ಪ ಕಾಲು ಕಡಿಮೆ ಆಯ್ತೀನರು ಗುರುಕುಲದಲ್ಲಿ ಗುರುಪತ್ನಿಯರು ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯನ್ನು ಕೊಡ್ತಾರೆ ಆ ರೀತಿಯಾಗಿ ನಾವು ಕೂಡ ಗುರುತಲಲ್ಲಿ ಅನುಭವಿಸಿದ ಸಂದರ್ಭ ಅನ್ನ ಕೊಡ್ತಾರೆ ವಸ್ತ್ರ ಕೊಡ್ತಾರೆ ವಿದ್ಯೆ ಕೊಡ್ತಾರೆ ಈ ರೀತಿಯಾಗಿ ಒಂದು ಸಲ ಕೃಷ್ಣ ಬಲರಾಮ ಮಾಡ್ತಾಯಿದ್ರು ಕೃಷ್ಣ ಐವತ್ತು ದಿವಸ ಆಯ್ತಲ್ಲೋ ಇನ್ನು ಹದಿನಾಲ್ಕೈ ದಿವಸ ಇರ್ತಿ ಅಂತಲ್ಲೋ ಹೌದಪ್ಪ ಕೆಲಸ ಭಾಳ ಅದ ಮತ್ತು ಹೋದ್ಮೇಲೆ ಈ ಗೆಳೆಯನ್ನು ಮರೆತು ಬಿಡ್ತೀಯಲ್ಲ ನೀನು ರಾಜ ರಾಜ ನಾನು ಒಬ್ಬ ಬ್ರಾಹ್ಮಣನ ಮಗ ಇಲ್ಲ ಸೋದಾಮ ಯಾವಾಗ ಬೇಕಾದಾಗ ನಿಂಗೆ ಅನಿಸಿದಾಗ ಬಾ ನನ್ನ ಮನೆ ಬಾಗಿಲು ನನ್ನ ಮನದ ಬಾಗಿಲು ಎರಡೂ ನಿನಗೋಸ್ಕರ ತೆಗೆದಲ್ಪಟ್ಟೆ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಹೇಳಿದ್ದಾರೆ ಅಷ್ಟಲ್ಲಿ ಕೃಷ್ಣನಿಗೆ ಸುದ್ದಿ ಬಂತು ಪಾಂಡವರು ಲಕ್ಷಾಕರದಲ್ಲಿ ಸುಟ್ಟು ಸತ್ತು ಹೋಗಿದ್ದಾರೆ ಅಂತ ಅರಗಿನ ಮನೆಯಲ್ಲಿ ಸುಟ್ಟು ಸತ್ತು ಹೋಗಿದ್ದಾರೆ ಅಂತ ಇಲ್ಲ ಪಾಂಡವರಿಗೆ ಧೃತರಾಷ್ಟ್ರ ಸರಿಯಾದ ರೀತಿ ವ್ಯವಹಾರ ಕೊಡ್ತಾ ಇಲ್ಲ ಭೀಮನಿಗೆ ವಿಷ ಹಾಕ್ತಾ ಇದ್ದ ವಿಷ ಹಾಕಿದ್ರು ಇವರಿಗೆ ಎಲ್ಲರೂ ಪೀಡೆ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಕೃಷ್ಣನಿಗೆ ತಿಳಿಯಿತು ಇನ್ನು ಅರಗಿನ ಸುದ್ದಿ ಇಲ್ಲ ಆಮೇಲೆ ಆಮೇಲೆ ಆಗ ಅಕ್ರೂರನ್ನು ಕಳಿಸ್ಕೊಟ್ಟಿದ್ದಾನೆ ಕೃಷ್ಣ ಅಕ್ರೂರ ಮಥುರೆಯ ಮಹಾಮಂತ್ರಿ ಮಹಾಮಂತ್ರಿ ಬಂದ ತಕ್ಷಣಕ್ಕೆ ಧೃತರಾಷ್ಟ್ರ ಎಲ್ಲ ಆದರ ಸತ್ಕಾರ ಮಾಡಿದ್ದಾನೆ ಸತ್ಕಾರ ಮಾಡಿದಾಗ ಯಾಕಪ್ಪ ಅಕ್ರೂರ ಬಂದಿದ್ದೆ ಇಲ್ಲ ಕೃಷ್ಣ ಕಳಿಸ್ಕೊಟ್ಟಿದ್ದಾನೆ ಪಾಂಡವರು ಅವನ ಸೋದರತ್ತೆ ಮಕ್ಕಳು ನೀನು ಭಾಳ ತ್ರಾಸು ಇದ್ದೆ ಅಂತ ಕೇಳಿದ್ದೆ ಸುದ್ದಿ ಬಂದಿದೆ ನಿನ್ನ ಮಕ್ಕಳು ಅವ್ರು ಹುಷಾರಾಕ್ಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಕೊಂಡು ಸುದ್ದಿ ಬಂದಿದೆ ಅವರನ್ನು ಸರಿಯಾಗಿ ನುಡುಕೋ ಕೃಷ್ಣ ಹೇಳಿ ಕಳಿಸಿದ್ದಾನೆ ಧೃತರಾಷ್ಟ್ರ ಪಾಂಡವರು ಅನಾಥರು ಅಂತ ತಿಳಿದುಕೊಳ್ಬೇಡ ಅವರ ಬೆನ್ನಿನ ಹಿಂದೆ ರಕ್ಷಕನಾಗಿ ಕೃಷ್ಣ ಇದ್ದಾನೆ ಅಂತ ಅಂತೇಳ್ಕೊಂಡಂತೇಳಿ ಎಚ್ಚರಿವಿರಲಿ ಖಬರದ್ದಾರ್ ಹತ್ತು ವರ್ಷ ನಾಲ್ಕು ತಿಂಗಳ ಆರು ತಿಂಗಳ ಬಾಲಕ ಉದ್ದವನನ್ನು ಕಳಿಸಿಕೊಟ್ಟಿದ್ದಾನೆ ಹಸ್ತಿನಾವತಿಯ ರಾಜನಿಗೆ ಖಬರದ್ದಾರ್ ಪಾಂಡವರಿಗೆ ಪೀಡೆ ಕೊಟ್ಟರೆ ಅಂತಕೊಂಡಂತೆ ಕೃಷ್ಣನ ಆ ಭಕ್ತರ ಮೇಲಿರ್ತಕ್ಕಂಥ ಕರುಣೆ ಅದೆಷ್ಟು ಶ್ರೇಷ್ಠವಾದ ಕರುಣೆ ಎಂಥ ಅದ್ಭುತ ಕರುಣೆ ಅಕ್ರೂರ ಮತ್ತು ಕುಂತಿ ಹತ್ತಿರ ಹೋಗಿ ಅವಳು ಬಹಳ ದುಃಖಿತಳಾಗಿದ್ದಾಳೆ ನಮ್ಮ ಎಲ್ಲ ರಾಜ್ಯ ಹೋಯಿತು ಗಂಡ ಹೋದ ಮಕ್ಕಳನ್ನು ಧೃತರಾಷ್ಟ್ರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅವನ ಮಕ್ಕಳು ಭಾಳ ಪೀಡೆ ಮಾಡ್ತಾ ಇದ್ದಾರೆ ಕುಂತಿ ಏನು ಸಮಾಧಾನ ಮಾಡ್ತಾ ಕುಂತಿ ಏನು ಚಿಂತೆ ಮಾಡಬೇಡ ನಿನ್ನ ಅಣ್ಣನ ಮಗ ಕೃಷ್ಣ ಹಗಲು ರಾತ್ರಿ ನಿನ್ನ ಪಾಂಡವರ ಕಡೆಗೆ ಲಕ್ಷ್ಯ ಇಟ್ಟಿದ್ದ ಅವನೇ ಹೇಳಿ ಕಳಿಸಿದ್ದಾನೆ ಧರಾಷ್ಟ್ರನಿಗೆ ಅದು ಹೇಳಿಕೆ ನಾನು ಬಂದಿದ್ದೆ ಹೀಗೋ ಕೃಷ್ಣ ನಮ್ಮನ್ನು ನೆನೆಸ್ತಾನೆ ನನ್ನ ಮಕ್ಕಳ ಬಗ್ಗೆ ಕಾಳಜಿ ಇದೆ ಹೌದು ತಾಯಿ ಹಾಗಾದರೆ ನಾನು ನಿಶ್ಚಿಂತನಾಗಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಆಗ ಕುಂತಿ ಹೇಳಿದ್ದಾಳೆ ಈ ಕಡೆಯಲ್ಲಿ ಸುಮಾರು ಹತ್ತು ತಿಂಗಳು ಕಂಸ ಹೋಗಿ ಜರಾಸಂಧ ಎಲ್ಲ ರಾಜರನ್ನು ಒಟ್ಟುಗೂಡಿಸಿದ್ದಾನೆ ಎಲ್ಲ ಮಾಂಡಲೀಕರನ್ನು ಕರೆಸಿದ್ದಾನೆ ಇಪ್ಪತ್ತೆರಡು ಅಕ್ಷೋವಿಣಿ ಸೈನ್ಯ ಅದರ ಜೊತೆಯಲ್ಲಿ ಆಗಿನ ಕಾಲದ ಎಲ್ಲ ದಿಕ್ಕಿನ ರಾಜರು ಜರಾಸಂದನ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಅವರಲ್ಲಿ ಜಯದ್ರಥ ಸೋಮದತ್ತ ಶಕುನಿ ರುಕ್ಮಿಣಿ ಅಣ್ಣನಾದ ರುಕ್ಮಿ ಸುದಕ್ಷಿಣ विराट विराटराज द्रौपदी द्रुपद दमघोष ब्रह्मदत्त ऐकलव्य पौंड्रक ध्रुम दंतवक्र विधूरथ भूरीश्रवा बृहद शतध्वज सुवीर जय सुशर्मा वेणुदारी कुलिंद ಶಿಶುಪಾಲ ಭೀಷ್ಮಕ ಸಂಪೂರ್ಣವಾಗಿರ್ತಕ್ಕಂಥ ಹಿಂದೂಸ್ತಾನದ ರಾಜರೆಲ್ಲರೂ ತಮ್ಮ ಸೈನ್ಯ ತೆಗೆದುಕೊಂಡು ಬಂದಿದ್ದಾರೆ ಏನು ಸ್ವಾಮಿ ಎಲ್ಲ ಮಥುರೆಯನ್ನು ಆಕ್ರಮಣ ಮಾಡಬೇಕು ಆ ಕೃಷ್ಣ ಬಲರಾಮನನ್ನು ಇಲ್ಲದಂತೆ ಮಾಡಬೇಕು ಭಾಳ ಸೊಕ್ಕೆಗೆ ಬಂದಿದ್ದಾರೆ ಜದರಾಸಂದನ ವಿಶಾಲವಾದ ಸೈನ್ಯ ಅದರ ಜೊತೆಗೆ ಎಲ್ಲ ರಾಜರು ಮಹಾರಾಜರವರ ಅವರ ಸೈನ್ಯ ಹಿಂದೂಸ್ತಾನದ ಪ್ರಮುಖ ರಾಜರಲ್ಲೂ ಅಲ್ಲಿ ಬಂದಿದ್ದರು ಅದನ್ನು ಕೇಳಿ ಮಥುರಾವಾಸಿಗಳು ಗಾಬರಿಯಾಗಿದ್ದಾರೆ ಕೃಷ್ಣ ಬಲರಾಮ ಸಾಂತನ ಹೇಳಿದ್ದಾರೆ ನಾನು ನಿಮ್ಮನ್ನು ನೋಡ್ಕೊಳ್ತೇನೆ ಚಿಂತೆ ಮಾಡಬೇಡಿ ಅಂತೇಳಿ ಒಂದು ಕೃಷ್ಣನ ಮೇಲೆ ವಿಶ್ವಾಸ ಇನ್ನೊಂದು ಬೇರೆ ದಾರಿ ಇಲ್ಲ ಇನ್ನು ಯುದ್ಧಕ್ಕೆ ಬಂದ ಜರಾಸಂದನ ಸಂದರ್ಭ ಏನು ಯಾರು ಗೆದ್ದರು ಯಾರು ಮುಂದೆ ಈ ಸಂಪೂರ್ಣವಾದಂಥ ವ್ಯವಸ್ಥೆ ಏನಾಯಿತು ಸೋತ ಜರಾಸನ್ನ ಮತ್ತೇನು ಮಾಡಿದ ಇದೆಲ್ಲ ವಿಚಾರಗಳನ್ನು ನನಗೆ ವಿಸ್ತಾರವಾಗಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ನಿಮಗೆ ಅದನ್ನು ಮುಂದುವರಿಯಬೇಕು ಅಂತಿಕೊಂಡು ಅಂತಂದರೆ ಮತ್ತೆ ಜರಾಸಂದ ಕೃಷ್ಣ ಯುದ್ಧ ಹದಿನೆಂಟು ಯುದ್ಧದ ವಿಚಾರಕ್ಕೆ ಏನಿಲ್ಲಂದ್ರೆ ಇಪ್ಪತ್ತೈದು ನಿಮಿಷ ಆದರೂ ಬೇಕು ಈಗಾಗಲೇ ನಿಮ್ಮ ಸಮಯ ಆಗಿದೆ ನನಗೆ ಗೊತ್ತಿದೆ ಜರಾಸಂಧ ಕೃಷ್ಣನ ಆ ಒಂದು ಮಹಾಯುದ್ಧದ ಆ ವಿವರಣೆ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಕೃಷ್ಣನ ಆ ಪರಾಕ್ರಮ ಅವನ ರಮಣೀಯತೆ ತಂದೆ ತಾಯಿಗಳ ಜೊತೆಯಲ್ಲಿರ್ತಕ್ಕಂಥ ಅವನ ವಿನಯ ಆನಂತರ ಕಂಸನನ್ನು ಸಂಹಾರ ಮಾಡಿರ್ತಕ್ಕಂಥ ವಿಧಾನ ಗುರುಕುಲದಲ್ಲಿರ್ತಕ್ಕಂಥ ಸಂದರ್ಭ ಅಂದಾಗೆ ಗುರುಕುಲದಲ್ಲಿ ಒಂದು ಸಂದರ್ಭ ಮರೆತೇ ಬಿಟ್ಟೆ ಏಯ್ ನಿಲ್ರಿ ಇಲ್ಲರಿ ಮುಗೀತಂತ ಹೇಳ್ಬೇಡ್ರಿ ನಿಲ್ರಿ ಒಂದು ಸಂದರ್ಭ ಮರೆತು ಬಿಟ್ಟೆ ಅರವತ್ನಾಲ್ಕು ದಿನ ಇದೆಲ್ಲ ಅರವತ್ನಾಲ್ಕು ವಿದ್ಯೆ ಎರಡೇ ದಿವಸದಲ್ಲಿ ಗೊತ್ತಾಯಿತು ನನಗಿಂತ ಕೃಷ್ಣನಿಗೆ ಜಾಸ್ತಿ ಗೊತ್ತಿದೆ ಅಂತಕೊಂಡು ಅಂತೇಳಿ ಸಂದೀಪಿನಗಳು ತಮ್ಮ ಗೊತ್ತಿ ತಮ್ಮ ವಿದ್ಯೆಯ ಪರೀಕ್ಷೆ ಕೃಷ್ಣನ ಎದುರು ಕೊಟ್ಟಿದ್ದಾರೆ ಅಷ್ಟೇ ಅವರು ಕೃಷ್ಣನಿಗೆ ಕಲಿತಲಿಲ್ಲ ತಾವು ಕಲ್ತದ ಸರಿಯೋದೇ ಇಲ್ಲೋ ಅಂತಿಕೊಂಡು ಅಂತ ಹೇಳಿ ಕೃಷ್ಣನ ಜೊತೆಗೆ ಪರೀಕ್ಷೆ ಕೊಟ್ಟಿದ್ದಾರೆ ಕೃಷ್ಣ ಅರವತ್ನಾಲ್ಕನೇ ದಿವಸ ಮಧ್ಯಾಹ್ನ ಹೊರಟು ನಿಂತಿದ್ದಾನೆ ಗುರುಗಳು ಕೇಳಿದಾನೆ ಏನು ಗುರುಕುಲ ಏನು ನಿಮಗೇನು ಗುರು ಗುರುದಕ್ಷಿಣೆ ಬೇಕು ಇಲ್ಲ ಕೃಷ್ಣ ಭಗವಂತ ಜಗನ್ನಾಯಕ ನಮ್ಮ ಮನೆಗೆ ಬಂದಿದ್ದಿ ನನ್ನ ವಿದ್ಯೆ ಕೊಡುವ ನೆವದಿಂದ ನನ್ನ ಜೊತೆ ಕೂತ್ಕೊಂಡೆ ನಿನ್ನ ಸಂಪರ್ಕ ನನಗೆ ಬಂತು ಇದೇ ಭಾಗ್ಯ ಇದಕ್ಕೇನು ದೊಡ್ಡ ಭಾಗ್ಯ ಏನಿದೆ ಏನೂ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಷ್ಟರಲ್ಲಿ ಆ ಸಂದೀಪನಿ ಋಷಿಗಳ ಹೆಂಡತಿ ಸ್ವಲ್ಪ ಬರ್ರಿ ರೀ ಇಲ್ಲಿ ಬರ್ರಿ ಸ್ವಲ್ಪ ಗುಡಸ್ಲ ಕರ್ಕೊಂಡು ಹೋದ್ಲು ಏನು ರೀ ನಿಮ್ಮ ಗಂಡಂದ್ರಿಗೆ ಬುದ್ಧಿನೇ ಕಡಿಮೆ ಅದಲ್ಲ ನೀವು ಗಂಡಸರಿಗೆ ಬುದ್ಧಿಗೆ ಸ್ವಚ್ಛ ಸರಿಯಾಗಿ ಮಾಡೋಂಗಿಲ್ಲ ಏನಾಯ್ತಾ ಅಲ್ಲ ದೇವ್ರಂತಂತೀರಿ ಬೇಡಿದು ಅಂತೀರಿ ಏನೂ ಬೇಡ ಅಂತಂತೇರಿ ನೆನಪಿಲ್ಲೇನು ಹೋದ ವರ್ಷ ನಮ್ಮ ಮಗ ಸಮುದ್ರ ಸ್ನಾನಕ್ಕೆ ಹೋಗಿರ್ತಕ್ಕಂಥವನು ಮುಳುಗಿ ಸತ್ತಿಲ್ಲೇನು ಅವನ ನನ್ನ ನೀವು ಪಾಠ ಪ್ರವಚನದಲ್ಲಿ ನೀವು ಮರೆತಿರ್ಬೋದು ನಾನು ಮರೆತಿಲ್ಲ ದಿನ ಕಣ್ಣೀರು ಸುರಿಸ್ತೀನಿ ರೀ ಇವತ್ತು ದೇವ್ರು ಅಂತೀನಿ ಕೃಷ್ಣಗೆ ತುಕೊಂಡು ಬಾ ಅಂತಕೊಂಡು ಅಂತ ಯಾಕೆ ಹೇಳ್ಬಾರ್ದು ಅವ್ರಿಗೊನಿಸ್ತು ಹೌದು ಭಾಳ ಸರಿ ಮಾತು ಹೇಳಿದ್ದೆ ಕೃಷ್ಣ ನಮ್ಮ ಮೃತಪುತ್ರ ಆಯ್ತು ಕರ್ಕೊಂಡು ಬರ್ತೇನೆ ಅಂತಿಕೊಂಡು ಅಂತ ಹೇಳಿ ಸಮುದ್ರ ತೀರಕ್ಕೆ ಹೊಂದಿದ್ದಾರೆ ಸಮುದ್ರದ ಒಳಗೆ ಪಂಚಜನ ಅನ್ನುವ ರಾಕ್ಷಸ ಒಂದು ಶಂಖದ ರೂಪದಲ್ಲಿ ಇರ್ತಾ ಇದ್ದ ಅವನನ್ನು ಯುದ್ಧಕ್ಕೆ ಆಹ್ವಾನ ಮಾಡಿ ಅವನನ್ನು ಸೋಲಿಸಿದಾಗ ಕೊನೆಗೆ ಶರಣಾಗತನಾಗಿದ್ದಾನೆ ಪರಮಾತ್ಮ ನನ್ನನ್ನು ಕೊಲ್ಬೇಡ ನನ್ನ ಯತ್ ಶಂಖವನ್ನೇ ನಿನ್ನ ನಾನು ಕೊಟ್ಬಿಡ್ತೇನೆ ನನ್ನ ಕವಚ ಇದ್ದಂಥ ಶಂಖ ಇದಕ್ಕೆ ನಿನ್ನ ಪಾಂಚಜನ್ ಅಂತ ಇರ್ತಕ್ಕಂಥ ಶಂಕ ಇದನ್ನು ಓದಿದ್ರೆ ಎಷ್ಟೋ ಜನ ಶತ್ರು ಹಾರ್ಟ್ ಫೇಲ್ ಆಗಿ ಹೋಗ್ತಾರೆ ಮತ್ತು ಗುರುಪುತ್ರ ಇಲ್ಲ ನಾನೇನು ತೆಗೆದುಕೊಂಡು ಬಂದಿಲ್ಲ ಬಹುಶಃ ಸಮುದ್ರದ ಪ್ರಾಣಿಗಳ ಬಾಯಲ್ಲಿ ಬಿದ್ದಿರಬೇಕು ಅಲ್ಲಿಂದ ಯಮಲೋಕಕ್ಕೆ ಹೋಗಿರಬೇಕು ಕೃಷ್ಣ ಯಮಲೋಕಕ್ಕೆ ಬಂದಿದ್ದಾನೆ ಯಮ ಅದರ ಸತ್ಕಾರವನ್ನು ಮಾಡಿ ಪೂಜೆ ಮಾಡಿ ಪರಮಾತ್ಮ ಏನು ಸೇವೆ ಆಗಬೇಕು ಇಲ್ಲ ಮತ್ತು ಗುರುಪುತ್ರ ಹಾಂ ಅವನು ಬಂದಿದ್ದ ಆಯುಷ್ಯ ಮುಗಿದಿತ್ತು ಬಂದಿದ್ದಾನೆ ಇಲ್ಲ ಅವನನ್ನು ಕೊಡು ಇಲ್ಲ ಇಲ್ಲಿ ಬಂದವರಿಗೆ ಸರಿ ಸಜೀವದಲ್ಲಿ ಕಳಿಸುವ ಪದ್ಧತಿ ಇಲ್ಲ ಅವೆಲ್ಲ ನನಗೆ ಹೇಳಬೇಕಾಗಿಲ್ಲ ಕೊಡು ಅಂದಕ್ಷಣಕ್ಕೆ ಆ ಹುಡುಗನನ್ನು ಕರೆದುಕೊಂಡು ಬಂದು ಆ ಗುರುಪತ್ ಗುರು ಮತ್ತು ಗುರುಪುತ್ರರಿಗೆ ಗುರುಪತ್ನಿಯರಿಗೆ ಸಮರ್ಪಣೆ ಮಾಡಿದಾಗ ಅವರು ಎಷ್ಟು ಆನಂದ ಪಟ್ಟಿದ್ದ ಆನಂದ ಪಟ್ಟಿದ್ದಾರೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಯುದ್ಧದ ತಯಾರಿ ಆ ಯುದ್ಧ ಹೇಗೆ ನಡೆಯಿತು ಕೃಷ್ಣನ ವೈಶಿಷ್ಟ್ಯ ಏನು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ ಇದೆ ಕಥಾ ಪ್ರಸಕ್ತಿ ಹರೆ ರಾಮ ಹರೆ ರಾಮ 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 ಹರೆ ಹೇ ಹೇ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಹೇ ರಾಮ ಹರೆ ರಾಮ 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 ಹರೆ 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 ಕೃಷ್ಣ ಹೇ ಕೃಷ್ಣ 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 ಉಗ್ರಂ ವೀರಂ ಮಹಾ ಜ್ವಲಂತಂ ಜ್ವಲಂತ ಸರ್ವೋಮುಖಂ ನಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ ಅಚ್ಯುತಾನಂದಗೋವಿಂದ ಸ್ಮೃತಿಮಯನಾಶಯ ಶೇಷಾನ್ ಆಶುಧನ್ವಂತರೆ ಹರಿ ಶ್ರೀಕೃಷ್ಣಾರ್ಪಣಮಸ್ತು ಅಕ್ಷಯ ಕರ್ಮಯಸ್ ಪರೇ ಸ್ವರ್ಪಿ ಪ್ರಕ್ಷ ಯಾಂತ್ಯದ ಅಕ್ಷರೋ ಯೋಜರಸದೈವಾಮೃತ ಕುಕ್ಷಿಗಂ ಯ ವಿಶ್ವಸದಾಕ ಪ್ರೀಣಯ ವಾಸುದೇವ ದೇವತೀಕೃರ್ಪಣ ಶ್ರೀಕೃಷ್ಣಾರ್ಪಣ